ಎರಡು ಕಥಾ ಸಂಗಮದಲ್ಲಿ ಆಗಿರುವಂತಹ ಒಂದು ವಿಭಿನ್ನ ಪ್ರಯತ್ನದ ಚಿತ್ರನೇ ಈ ಪೆಂಟಗನ್. ಜಿ ಸಿನಿಮಾಸ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವಂತಹ ಈ ಸಿನಿಮಾದ ಐದು ನಿರ್ದೇಶಕರ ಪರಿಚಯವನ್ನು ಒಂದು ಕೂಡ ಮಾಡ್ಕೊಡ್ತೀನಿ. ಇನ್ನು ಕಾರ್ಯಕ್ರಮ ಆರಂಭ ಮಾಡೋಣ. ಮತ್ತೊಮ್ಮೆ ಚಿತ್ರತಂಡದ ಪರವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನ ಕೋರ್ತಾ, ಇದರಲ್ಲಿ ಕಿರಣ್ ಕುಮಾರ್ ಅವರ ಚೊಚ್ಚಲ ನಿರ್ದೇಶನದ ಒಂದು ಕಥೆ ಈ ಸಿನಿಮಾದಲ್ಲಿದೆ ಅಂತ ಹೇಳಿದೆ. ಆ ಸಿನಿಮಾದ ಕಥೆಯ ಒಂದು ಹಾಡು ಈಗಾಗಲೇ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗಿ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗಿದೆ. ಆ ಹಾಡೆ ಕಾಯೋ ಶಿವ ಕಾಪಾಡೋ ಶಿವ, ಆ ಹಾಡಿನೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ. ಇಡೀ ಪ್ರಪಂಚ ತಿರುಗು ನೋಡುವಂತಹ ಬುಧಿಲೆತ್ತರದ ಸಮಯಕ್ಕೆ ಬೆಳೀತಾ ಇದೆ ಅಂತ ಅಂದ್ರೆ ಅದಕ್ಕೆಲ್ಲ ಕಾರಣ ವಿಭಿನ್ನವಾದ ಪ್ರಯತ್ನಗಳು, ವಿಭಿನ್ನವಾದ ತಂತ್ರಜ್ಞಾನ. ಅಂತ ಒಂದು ವಿಭಿನ್ನ ಪ್ರಯತ್ನಕ್ಕೆ ಮತ್ತೊಂದು ನಿದರ್ಶನವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಪೆಂಟಗನ್ ಸಿನಿಮಾ. ತಂತ್ರಜ್ಞರ ತಂಡದ ಭಾಗವಾಗಿರುವಂತಹ ಫೈಟ್ ಮಾಸ್ಟರ್ ಜಾಗ್ವರ್ ಸೀನಪ್ಪ ಅವರು ಹಾಗೂ ಡೈಲಾಗ್ ರೈಟರ್ ರಘು ನಿಡುವಳ್ಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಲ್ಕಮ್ ಸರ್. ನೀವು ಐದು ಕಥೆಗಳಲ್ಲಿ ಒಂದ್ ಎರಡು ಮೂರು ಕಥೆಗಳ ಭಾಗವಾಗಿದ್ದೀರಿ ಅಂತ ಕೇಳ್ಪಟ್ಟೆ ನಾನು, ಅದರಲ್ಲಿ ಈ ಕಥೆಯ ಭಾಗ ಆಗಿದ್ದೀರಿ ನೀವಿಬ್ರು ಕೂಡ. ಸೊ ಈ ಪ್ರಯತ್ನ ಎಷ್ಟು ವಿಭಿನ್ನ ಅನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂದ್ರೆ ನಾನು ಇದು ಕಮಿಟ್ ಆಗಕ್ಕಿಂತ ಮುಂಚೆ ಆಲ್ರೆಡಿ ಮೂರ್ ಕಥೆಗಳನ್ನ ಮಾಡಿದ್ರು ಆಲ್ರೆಡಿ. ಆಮೇಲೆ ನಮ್ಮ ಕಿರಣ್ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ಕಥಾ ವಸ್ತುನೇ ವಿಭಿನ್ನವಾಗಿದೆ ಅಂತ ಅನಿಸ್ತು. ಮತ್ತೆ ಈ ತರದ ಒಂದು ಪ್ರಯತ್ನಕ್ಕೆ ನಾವು ಭಾಗಿದಾರ ಆಗ್ಬೇಕು ಅನ್ನೋದೊಂದು ಖುಷಿ ವಿಚಾರ. ಹಂಗಾಗಿ ಖುಷಿಯಿಂದ ನಾನು ಬರ್ದೆ. ಸರ್ ಕಿರಣ್ ಸರ್, ಆಮೇಲೆ ನಮ್ಮ ಗುರು ದೇಶಪಾಂಡೆ ಸರ್ ಕರೆದುಕೊಟ್ಟು ಮಾಸ್ಟರ್ ಸಕಲೇಶ್ವರದಲ್ಲಿ ಮೇಡಮ್ ಅವರು ಒಂದು ಫೈಟ್ ಇರ್ತಂತ ಹೇಳಿದ್ರು. ಆ ಫೈರ್ ಇರ್ಬೋದು, ಅದರಲ್ಲಿ ಒಂದು ಸ್ವಲ್ಪ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಮಾಲಶ್ರೀ ಮೇಡಮ್ ಇನ್ನೊಂದ್ಸತಿ ನಾನು ನೆನೆಸ್ಕೊಂಡೆ. ಮಾಲಶ್ರೀ ಮೇಡಮ್ ಎಷ್ಟು ಎನರ್ಜಿ ಫೈಟ್ ಕೂಡ, ಕೃತಿಕಾ ಮೇಡಮ್ ಅವರು, ಕೃತಿಕಾ ದೇಶಪಾಂಡೆ ಮೇಡಮ್ ಅವರು ನಮ್ಮ ಮಾಲಾಶ್ರೀ ಮೇಡಮ್ ಅಲ್ಲಿ ಎಷ್ಟು ಎನರ್ಜಿ ಇಟ್ಕೊಂಡು ಫೈಟ್ ಮಾಡ್ತಾ ಇದ್ರು, ಆ ತರ ಅವರು ಫೈಟ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯ್ತು. ಜಾಸ್ತಿ ಒನ್ ಮೂವರ್ ಮಾಡಿಲ್ಲ ನಮಗೆ, ಒಂದು ಇಂಡಸ್ಟ್ರಿಯಲ್ಲಿ ಒಂದು ಇತಿಹಾಸ ಒಂದು ಉಳ್ಕೊಂಡು ಅಂತ ದೊಡ್ಡ ನಾನು ಹೃದಯಪೂರ್ವಕ ಕೋರ್ಕೊಂತೀನಿ. ಹಂಗೆ ಯಾಕಂದ್ರೆ ನಮ್ಮ ದೊಡ್ಡ ದೊಡ್ಡ ನಮ್ಮ ರೆಜೆಂಟ್ ಸರ್, ನಮ್ಮ ಕಿಶೋರ್ ಸರ್ ಅಂದ್ರೆ ನಮ್ಗೆ ಭಾಳ ಜನ ತೋರೆಲ್ಲ ಇದ್ದಾರೆ, ನಮ್ಮ ರವಿಶಂಕರ್ ಸರ್ ಇದ್ದಾರೆ. ಅದ್ರ ಸಪೋರ್ಟಿಂಗ್ ಆಗಿ ನಮ್ಮ ಜಿಯೋ ಅಕಾಡೆಮಿ ಯಾರು ಕಲಾವಿದರುಗಳಾಗಬೇಕಂತಂದ್ರೆ ಅಂಥವ್ರು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಂಗಭೂಮಿ ಕಲಾವಿದರು ಬಿಟ್ಟಾರೆ. ಅದಕ್ಕೆ ಅವರಲ್ಲಿ ಇನ್ನೊಂದು ಅನುಸ ಸಾನಿಗೆ ಬೆಳಿಬೇಕು. ನನ್ನ ಮೂವಿ ಟೆಕ್ನಿಷಿಯನ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ರಿಗೂ, ಅವರಿಗೆಲ್ಲರೂ ಒಳ್ಳೇದಾಗಲಿ, ನಮ್ಮನ್ನು ಸ್ವಲ್ಪ ಆಶೀರ್ವಾದ ಮಾಡಿ ಎಲ್ಲರೂ ಬೆಳೆಸಲಿ ಅಂತ ನಾನು ಕೋರ್ಕೊಂತೀನಿ. ಈಗ ಬಂತಲ್ಲ ಈ ಸಾಂಗ್ ಬಂತಲ್ಲ, ಏನ್ ನೋಡಿದ್ರಿ ಅದು ಒಳ್ಳೆ ಬ್ಯಾಕ್ಡ್ರಾಪ್ ನ ಕತೆ. ಹಂಗಾಗಿ ಭಾಷೆಯಲ್ಲಿ ಕೂಡ ಒಂದು ಸೊಗಳು ತರೋದಕ್ಕೆ ಟ್ರೈ ಮಾಡಿದೀವಿ. ಗ್ರಾಮ್ಯ ಸೊಗಳು ಅಂದ್ರೆ ನಮ್ಮ ಊರು ಸೈಡ್ ಕಾಡೂರು ಆ ತರದ್ದು ಹಳೆ ಮೈಸೂರು ಹಾಕದ್ದು. ಅದಾದ್ಮೇಲೆ ಕಿಶೋರ್ ಸರ್ ಮಾಡಿರುವಂತ ಇದರಲ್ಲೂ ಈ ಕಥೆಯ ನಿರ್ದೇಶಕರು ಚೊಚ್ಚಲ ನಿರ್ದೇಶಕರಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರುವಂತಹ ಕಿರಣ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಇಲ್ಲಿ ಬಂದಿರೋದಕ್ಕೆ. ಸೊ ಈ ಸಾಂಗ್ ಏನ್ ಮಾಡಿದೀರ, ಇದು ಒಂದು ಗ್ಲಿಂಪ್ಸ್ ಇರ್ಬೋದು. ಸೊ ನಾನು ಒಂದು ತುಂಬಾ ವೇಟಿಂಗ್, ನೀವೆಲ್ಲ ಯಾವಾಗ ಸಿನಿಮಾ ನೋಡ್ತೀರಾ ಅಂತ ಹೇಳ್ಬಿಟ್ಟು ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಸೊ ತುಂಬಾ ಟೈಮ್ ಆದ್ಮೇಲೆ ಪ್ರೊಸೆಸ್ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನಮ್ಮ ಗುರು ಸರ್ರು ಒಂದು ಇನಿಷಿಯೇಟಿವ್ ತಗೊಂಡು ವಿ ಹ್ಯಾಸ್ ಗಿವನ್ ದಿಸ್ ಆಪರ್ಚುನಿಟಿ. ನನಗೂ ಕೂಡ ಗುರು ಸರ್ಗೆ ಥ್ಯಾಂಕ್ ಯು. ಮತ್ತೆ ನಮ್ಮ ಕೃತಿಕಾ ಮ್ಯಾಮ್, ಶಿ ಇಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ. ಅಂದ್ರೆ ಸಖತ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಫಾರ್ ಕೋಆಪರೇಟಿಂಗ್. ಸಖತ್ ಟಾರ್ಚರ್ ಮಾಡಿದ್ದೀನಿ ಅವ್ರಿಗೆ, ನಿದ್ದೆ ಇಲ್ಲದೆ ಸಖತ್ ಕಷ್ಟ ಕೊಟ್ಟಿದ್ದೀನಿ ಅವ್ರಿಗೆ, ಬೈಕೊಳ್ಳೋರು ಎಲ್ಲ ಮಾಡೋರು. ಬಟ್ ಎಂಡ್ ಆಫ್ ದ ಡೇ ವೆನ್ ದ ಪ್ರಾಡಕ್ಟ್ ಇಸ್ ಗುಡ್, ಎವ್ರಿಬಡಿ ಇಸ್ ಹ್ಯಾಪಿ ಐ ಗೆಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಅಷ್ಟೇ. ಸೊ ಪ್ಲೀಸ್ ಬ್ಲೆಸ್ಸಸ್ ಯು ಹ್ಯಾವ್ ಕಮ್ ಹಿಯರ್, ಅದೇ ಎಲ್ಲರಿಗೂ ಬ್ಲೆಸ್ಸಿಂಗ್ ಕೋರ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್ ಅಷ್ಟೇ. ಈ ಒಂದು ಕಥೆಯ ಪ್ರಮುಖ ತಾರಾಗಳಲ್ಲಿ ಕಾಣಿಸಿಕೊಂಡಿರುವಂತಹ ವಂಶಿ ಕೃಷ್ಣ ಹಾಗೂ ಅನುಷಾ ರೈ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಇಬ್ರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೇಳಿ, ನಿಮ್ಮ ಕಥೆಯ ಸ್ಪೆಷಾಲಿಟಿ, ನಿಮ್ಮ ಪಾತ್ರದ ವಿಶೇಷತೆ? ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಇವತ್ತು ಹೊಸಬ್ರು ಸಪೋರ್ಟ್ ಮಾಡ್ತಿದ್ದೀರಾ, ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ. ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಡೆಬ್ಯೂಟೆಂಟ್ ಆಗಿ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಅದಕ್ಕೆ ಅವಕಾಶ ಕೊಟ್ಟಿರೋ ಗುರು ಸರ್ಗೆ ಮತ್ತೆ ಅವ್ರ ಟೀಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೊಂದು ಆಡಿ ಕತೆ, ಆಲ್ರೆಡಿ ಎಲ್ಲರೂ ಮಾತಾಡಿದ್ರು, ಕಿರಣ್ ಹೇಳಿದ್ರು. ಐ ಪ್ಲೇ ಕ್ಯಾರೆಕ್ಟರ್ ಕಾಲ್ಡ್ ಮಾರಾ ಅಂತ, ಇಟ್ಸ್ ಡಿಫಿಕಲ್ಟ್. ನಾನು ಸಿಟಿ ಹುಡುಗ, ಬಟ್ ನನಗೆ ಹಳ್ಳಿ ಲ್ಯಾಂಗ್ವೇಜ್ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ ಮಾತಾಡೋದಕ್ಕೆ. ಅದಕ್ಕೆ ಹೆಲ್ಪ್ ಮಾಡಿದ್ದ
ಸಿನಿಮಾದಲ್ಲಿ ಪ್ರಮುಖ ತಾರಾಗಣದಲ್ಲಿ ಕಾಣಿಸಿಕೊಂಡಿರುವಂತಹ ಹಾಗೆ ಆ ಹಾಡಲ್ಲಿ ಕೂಡ ನಾವು ನೋಡಿರ್ಬೋದು ಆ ಹಳ್ಳಿ ಗೆಟಪ್ ನಲ್ಲಿ ಪಕ್ಕದ ಮನೆ ನಮ್ಮ ಪಕ್ಕದ ಹಳ್ಳಿ ಹೆಣ್ಣು ಮಗಳು ಅಂತ ಕಾಣಿಸುವಂತಹ ಕೃತಿಕಾ ಮಾಡಮ್ ಇದ್ದಾರೆ. ಅಂಡ್ ಅವರಿಗೆ ಗುರು ಸರ್ ಸಪೋರ್ಟ್, ಗುರು ಸರ್ಗೆ ಅವರ ಒಂದು ಒಂದು ಪಾತ್ರನೇ ಒಂದು ದೊಡ್ಡ ಸಪೋರ್ಟ್ ಅವರ ಸಿನಿಮಾಗೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರ್ದು. ಆಕ್ಚುಲಿ ಕೃತಿಕಾ ಮೇಡಮ್ನ ಕರೆಸಿ ಮಾತಾಡೋದಕ್ಕಿಂತ ಮುಂಚೆ ಅವರಿಗೆ ಇನ್ಸ್ಪಿರೇಷನ್ ಆದಂತ ಗುರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ನಮಸ್ಕಾರ. ತುಂಬಾ ಗಣ್ಯರು ಬಂದಿದ್ದಾರೆ ಮತ್ತು ನೀವುಗಳೆಲ್ಲರೂ ಬಂದಿದ್ದೀರ. ನಿಮ್ಮನ್ನು ನೋಡೋ ಬಹಳ ಖುಷಿ ಆಗ್ತಾ ಇದೆ. ಇಷ್ಟು ಕ್ಯಾಮ್ರಾ, ಇಷ್ಟು ಜನ ಎಲ್ಲರೂ ಬಂದಿದ್ದಾರೆ, ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ನಂಗೆ ಸಪೋರ್ಟ್ ಮಾಡಿರುವಂತ ಎಲ್ಲರೂ ಬಂದಿದ್ದಾರೆ, ಕಿಶೋರ್ ಸರ್ ಬಂದಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ 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 ಥ್ಯಾಂಕ್ಸ್. ಹಾಗೆ ಪೆಂಟಗನ್ಗೆ ಬರಬೇಕು ಅಂದರೆ ಒಂದು ವಿಭಿನ್ನವಾದ ಒಂದು ಸಿನಿಮಾ, ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ, ನಾನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ಕೆಲವು ವರ್ಷಗಳಿಂದ ನೋಡಿದ್ರೆ ನಾವು ಮಾತಾಡ್ಕೊಳ್ತಾ ಇದ್ರಿ, ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಾರಲ್ಲ ಅಂತ, ಪರಭಾಷೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿ ಕಂಟೆಂಟ್ ಇದೆ ಅಲ್ಲ, ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ. ಬಟ್ ಆದರೆ ಇವಾಗ ನಮ್ಮ ಕನ್ನಡ ಸಿನಿಮಾ ನೋಡಿ ಎಲ್ಲರೂ ಹೇಳ್ತಾ ಇದ್ದಾರೆ ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ, ತುಂಬ ಖುಷಿಯಾಗುತ್ತೆ. ಅದೇ ದಾರಿಯಲ್ಲಿ ಸಾಗುತ್ತೆ ಪೆಟ್ಟಕನ್ ಅಂತ ಅನ್ಕೊಂಡಿದ್ದೀನಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಪಾತ್ರ. ಈ ಪಾತ್ರ ಕೊಟ್ಟಂತ ಗುರು ಸರ್ಗೆ ಹಾಗೆ ವರ್ಸ್ ಕಿರಣ್ಗೆ ತುಂಬ ಥ್ಯಾಂಕ್ಸ್. ಹಾಗೆ ಪೆಂಟಕನ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಿನಿಮಾ ಲವರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಕೆಲವ್ರಿಗೆ ಕಾಮಿಡಿ ಸಿನಿಮಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮಾಸ್ ಸಿನಿಮಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಎಮೋಷ್ನಲ್ ಸಿನಿಮಾ ಇಷ್ಟ ಆಗುತ್ತೆ. ಪ್ರತಿಯೊಂದು ಕಂಟೆಂಟ್ ಇರುವಂಥ ಸಿನಿಮಾ ಪೆಂಟಗನ್, ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಜರ್ನಿಯಲ್ಲಿ ಸಾಕ್ತಾ ಇರುವಂಥ ಒಂದು ಕನ್ನಡ ಸಿನಿಮಾ ಜರ್ನಿ ಏನಿದೆ ಅದೇ ಹಾದಿಯಲ್ಲಿ ಪೆಂಟಗನ್ನು ಹೋಗುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ. ಶಿವಾಜಿ ಸುರತ್ಕಲ್ ಅಂತ ಒಂದು ಪ್ರಬುದ್ಧ ಸಿನಿಮಾನ ನಿರ್ದೇಶನ ಮಾಡಿದಂತ ಆಕಾಶ್ ಅವರು ಈ ಒಂದು ಕಥೆಯ ನಿರ್ದೇಶಕರು ಬರ್ಮಾಡ್ಕೊಳ್ಳೋ ವೇದಿಕೆ ಮೇಲೆ. ಆಕಾಶ್ ಸರ್, ವೆಲ್ಕಮ್ ಸರ್. ಸಿನಿಮಾ ಸೊ ಹಾಗೆ ಅವರು ಕೃತಿಕಾ ಮೇಡಮ್ ಹೇಳ್ತಾ ಇದ್ರು ನಮ್ಮ ಕನ್ನಡ ಚಿತ್ರರಂಗ ಇಡೀ ವಿಶ್ವ ತಿರುಗಿ ನೋಡ್ತಾ ಇದೆ ಅಂತ ಅದರ ಒಂದು ಪ್ರಯತ್ನದ ನಿದರ್ಶನನೇ ಪೆಂಟಗನ್, ಅದರ ಒಂದು ಭಾಗವಾಗಿದ್ದೀರಿ ದಿಗ್ಗಜರಿದ್ದಾರೆ ಸಿನಿಮಾದಲ್ಲಿ. ಸೊ ಎಷ್ಟು ಖುಷಿಯಾಗಿದ್ದೀರಿ ನೀವು ಪೆಂಟಗನ್ ಸಿನಿಮಾದ ಭಾಗ ಆಗಿ, ಒಬ್ಬ ನಿರ್ದೇಶಕರಲ್ಲಿ ಒಬ್ಬರಾಗಿ? ನನ್ನ ಕಥೆ ಒಂದು ಮೈಸೂರು ಪಾಕ್ ಅಂತ ಒಂದು ಟೈಟಲ್ ಇದೆ. ಸೊ ಮೈಸೂರು ಪಾಕ್ ಏನಕ್ಕೆ ಅನ್ನೋದು ಒಂದು ಅದೇ ಕತೆ. ಆ್ಯಕ್ಚುಲಿ ಏನಕ್ಕೆ ಸಿನಿಮಾಗೆ ಕತೆಗೆ ಮೈಸೂರು ಪಾಕ್ ಅಂತ ಟೈಟ್ಲೇ ಸಿನಿಮಾದ ಕತೆ. 2020 ಎಲ್ರಿಗೂ ನೈಟ್ ಮೇಲೆ ಆ್ಯಕ್ಚುಲಿ, ಯಾಕಂದ್ರೆ ಆವಾಗಲೇ ಫಸ್ಟ್ ಟೈಮ್ ಲಾಕ್ಡೌನ್ ಬಂದಿದ್ದು. ಈ ಒಂದು ಥಾಟ್ನ ಇದು ಮಾಡ್ತಾ ಇದ್ವಿ. ಸೊ ಜಿ ಅಕಾಡೆಮಿ ಅಂತ ಸರ್ ರನ್ ಮಾಡ್ತಾರೆ, ಅಕಾಡೆಮಿ ಸ್ಟೂಡೆಂಟ್ಸ್ಗೂ ಒಂದು ಶಾರ್ಟ್ ಫಿಲ್ಮ್ನ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಸ್ಪೆಷಾಲಿಟಿ ಏನಂತಂದರೆ ಕಂಪ್ಲೀಟಾಗಿ ಆ ಲಾಕ್ಡೌನ್ ಸೀನರಿಯನ್ನ ಕ್ಯಾಪ್ಚರ್ ಮಾಡುತ್ತೆ ನಮ್ಮ ಶಾರ್ಟ್ ಫಿಲ್ಮ್. ಸೊ ಎಸ್ಪೆಷಲಿ ಲಾಕ್ಡೌನಲ್ಲಿ ಈ ಸೀನಿಯರ್ ಸಿಟಿಸನ್ಸ್, ಅಂದರೆ ಈ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ರಿಟೈರ್ ಆಗಿರ್ತಾರೆ, ಅವ್ರಿಗೆ ಮನೇಲಿ ಕೊರಕು ಆಗಲ್ಲ, ಅಂದರೆ ಈ ಮಾಸ್ಕ್ಗಳು ಹಾಕ್ಕೊಂಡು ಎಲ್ಲ ಕಡೆ ಹೋಗಿ ಇದು ಮಾಡಿ ಅಂದರೆ ಅವ್ರಿಗೆ ಒಂಥರ ಇರಿಟೇಷನ್ನು. ಸೊ ಅದು ಫ್ಯಾಮಿಲಿ ಮೇಲೆ ಯಾವ ಥರ, ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಇದ್ದಾಗ ಅದ್ರ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅನ್ನೋದೇ ಕತೆ. ಆ್ಯಕ್ಚುಲಿ ದಟ್ ಇಸ್ ಅ ಥಾಟ್. ಖುಷಿಯ ವಿಚಾರ ಅಂತಂದರೆ ತುಂಬ ಸೀನಿಯರ್ ಆ್ಯಕ್ಟರ್ ಬಿರಾದರ್ ಸರ್ ಅವ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ಅವರ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಲ್ಲ, ಬಿರಾದರ್ ಸರ್ದು ಒಂದು ಕಾಮಿಡಿ ಟೈಮಿಂಗು, ಅವ್ರ ವಾಯ್ಸಲ್ಲೇ ಒಂಥರ ಒಂದು ಕಾಮಿಕ್. ಬಿರಾದರ್ ಸರ್ನ ಆದಷ್ಟು ಅವ್ರು ಹೇಗಿದ್ದಾರೆ ಹಾಗೆ ಪ್ರೆಸೆಂಟ್ ಮಾಡಿದ್ದೀವಿ. ಗ್ರೇಟ್ ಡಿಸ್ಕವರಿ ನನಗಾಗಿತ್ತು ಅಂದರೆ ನನ್ನ ಒಂದು ಚಿತ್ರದ ಅಂದರೆ ಆರಾಧ್ಯ ಅಂತ ಒಂದು ಪುಟ್ಟ ಮಗು, ಒಂದು 6 ವರ್ಷದ ಮಗು ಅದು. ಗುರು ಸರ್ ಇಂಟ್ರೊಡ್ಯೂಸ್ ಮಾಡೋದು, ಕಿರಣ್ ಇಂಟ್ರೊಡ್ಯೂಸ್ ಮಾಡಿದ್ರು ಆರಾಧ್ಯ ನನಗೆ. ಐ ಥಿಂಕ್ ನನ್ನ ಲೈಫ್ನೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ ಆರಾಧ್ಯದ ಇಂಟ್ರೊಡಕ್ಷನ್. ಯಾಕಂದರೆ ಇನ್ಫ್ಯಾಕ್ಟ್ ಡಬ್ಬಿಂಗಲ್ಲಿ ಆಕೆನೇ ಡಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಡಬ್ಬಿಂಗ್ ಮಾಡಿದ್ರು. ಡಬ್ಬಿಂಗಲ್ಲಿ ಇಲ್ಲ ಒಂದು ಕಡೆ ಸಿಂಕ್ ಆಗ್ತಾರೆ ಅಂದರೆ ಅಣ್ಣ 1 more ಅಣ್ಣ ಸಿಂಕ್ ಬೇಕು ನನಗೆ, ನಾನು ಹ್ಯಾಪಿ ಇಲ್ಲ ಅನ್ನೋರು. ಸೊ ಇಲ್ಲೋ ಒಂದು ಕಡೆ ಒಂದು 70 ವರ್ಷದ ಅಜ್ಜಿ ಜೊತೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗು, ಅದು 6 ವರ್ಷದ ಮಗು ಅನ್ಸಲ್ಲ. ಅಷ್ಟು ಅಂದರೆ ಅಷ್ಟು ಒಂದು ಕಮಿಟ್ಮೆಂಟ್ ಅಂದ್ರೆ ಅಷ್ಟೊಂದು ಬ್ರೈಟ್ ಮೈಂಡ್. ಬೇಸಿಕಲಿ ಪೆಂಟಗನ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮಗೆ 5 ಬೇರೆ ಬೇರೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ವೆರೈಟಿ ಇರುವಂತ ಸಿನಿಮಾಗಳು, ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಜಾನರ್ಗಳು ಕೂಡ ಸಂಬಂಧ ಇಲ್ಲ. ನಮ್ದು ಒಂಥರ ಸ್ವೀಟ್ ಆಗಿ ಒಂದು ಕಾಮಿಡಿ, ಒಂದು ಸೀನಿಯರ್ ಸಿಟಿಸನ್,
ಮೈಸೂರು ಪಾಕ್ ತಿಂದಂಗೆ ಇರುತ್ತೆ ಅಷ್ಟೇ ಕತೆ ನಮ್ದು ಅಷ್ಟೇ ಅದು ಅಷ್ಟೇ ಚಿಕ್ಕದು ಕೂಡ ಮೈಸೂರು ಪಾಕ್ ಸೈಜಲ್ಲೇ ಇದೆ ನಮ್ಮ ಸಿನಿಮಾ ಆ್ಯಕ್ಚುಲಿ. ಬಟ್ ಕಿರಣ್ ಸಿನಿಮಾ ಆಗಲಿ ಗುರು ಸರ್ ಸಿನಿಮಾ ಆಗಲಿ ಎಲ್ಲ ನೋಡಿದ್ರೆ ದೇ ಆರ್ ವೆರಿ ಡೀಪ್ ಇನ್ ಟರ್ಮ್ಸ್ ಆಫ್ ಫಿಲಾಸಫಿ, ತುಂಬ ಥಾಟ್ ಪ್ರೊವೋಕಿಂಗ್ ಇದೆ. ರಘುತ್ ಸಿನಿಮಾ ಬೇರೆ ಥರ, ಟೋಟ್ಲಿ ಬೇರೆ ಥರ ಒಂದು ಅವ್ರಿಗೆ ಹೋಗಿದ್ದಾರೆ. ಚಂದ್ರಮೋಹನ್ ಅಗೇನ್ ತುಂಬ ಆಟ ಆಡ್ಕೊಂಡು ಒಂದು ಸಿನಿಮಾ ಅದು. ಸೊ ಎಲ್ಲ ಬೇರೆ ಬೇರೆ ಥರದ ಸಿನಿಮಾಸ್ ಇದೆ, ಬೇರೆ ಬೇರೆ ಡೈರೆಕ್ಟರ್ಸು ಬೇರೆ ಬೇರೆ ಥಾಟ್ಗಳನ್ನ ಟ್ರೈ ಮಾಡಿದ್ದೀವಿ. ಸೊ ಹೋಪ್ಫುಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಐ ಥಿಂಕ್ ಪೀಪಲ್ ಇಫ್ ಪೀಪಲ್ ಕ್ಯಾನ್ ಅಪ್ರಿಷಿಯೇಟ್ ಇಟ್ ಬಿ ಗ್ರೇಟ್ ಆ್ಯಕ್ಚುಲಿ. ಆಮೇಲೆ ಗುರು ಸರ್ ಹತ್ರ ಮಾತಾಡಿದ ಮೇಲೆ ಗೊತ್ತಾಯ್ತು ನನಗೆ, ಓ ದಿಸ್ ಇಸ್ ಅ ಯುನಿಕ್ ಕಾನ್ಸೆಪ್ಟ್, ದಿಸ್ ಇಸ್ ಅ ನ್ಯೂ ಒನ್. ಸೊ ರಾಘು ಶಿವಮೊಗ್ಗ ಅವರು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಈ ತರ ಇರುತ್ತೆ ಕ್ಯಾರೆಕ್ಟರ್ ಅಂತ. ಇಟ್ಸ್ ಪ್ರಿಟಿ ಬೋಲ್ಡ್, ಅದನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ನಮ್ಮ ಒಂದು ಸಿನಿಮಾ ಹೊರಗಡೆ ಬಂದಾಗ ನೀವೆಲ್ಲ ನೋಡಬಹುದು. ಸ್ವಲ್ಪ ಬೋಲ್ಡ್ ಆಗಿದೆ ಕ್ಯಾರೆಕ್ಟರ್, ಒಂದಷ್ಟು ಕಿಸ್ಸಿಂಗ್ ರೊಮ್ಯಾನ್ಸ್ ಎಲ್ಲ ಇರುತ್ತೆ. ಗೊತ್ತಿಲ್ಲ, ಪ್ರಾಬಬ್ಲಿ ನಮ್ಮ ಒಂದು ಸಿನಿಮಾ ಹೊರಗಡೆ ಬಂದಾಗ ನೀವೆಲ್ಲ ನೋಡಬಹುದು. ಸ್ವಲ್ಪ ಬೋಲ್ಡ್ ಆಗಿದೆ ಕ್ಯಾರೆಕ್ಟರ್, ಒಂದಷ್ಟು ಕಿಸ್ಸಿಂಗ್ ರೊಮ್ಯಾನ್ಸ್ ಎಲ್ಲ ಇರುತ್ತೆ. ಹಾಗೆ ಅದರಲ್ಲಿ ಸಾಗರ್ ಅಂತ ನನ್ನ ಪೇರ್ ಆಗಿ ಮಾಡಿರುವಂತವ್ರು, ಹಿ ಇಸ್ ಯಂಗರ್ ದೆನ್ ಮಿ, ಅವ್ರ ಮೇಲೆ ಒಂದು ಲವ್ ಆಗುತ್ತೆ, ಅದಾದ್ಮೇಲೆ ಏನಾಗುತ್ತೆ ಅನ್ನೋದ್ರದ್ದು ಸ್ಟೋರಿ ಇರುತ್ತೆ. ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಲವ್ ಸ್ಟೋರಿ ಕೂಡ. ನನ್ನ ಜೀವನದ ಎರಡು ಪಾತ್ರಗಳು, ಒಂದು ಕಲಾವಿದೆಯಾಗಿ, ಇನ್ನೊಂದು ಅಪ್ಪಟ ಕನ್ನಡದ ಹೋರಾಟಗಾರ್ತಿಯಾಗಿ. ಈ ಒಂದು ವೇದಿಕೆ ಮೇಲೆ ಒಂದು ವಿಚಾರವನ್ನು ಹೇಳಬೇಕು. ಇವತ್ತು ನಾನು ಕಲಾವಿದೆಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದ್ರೆ, ನನ್ನನ್ನು ಇಡೀ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದು ಗುರು ದೇಶಪಾಂಡೆ ಸರ್ ಅವರು. ಗುರು ದೇಶಪಾಂಡೆ ಸರ್ ಅವರ ಮೊದಲನೇ ಸಿನಿಮಾ ವಾರಸ್ದಾರ ಸಿನಿಮಾ ಏನಿದೆ, ಆ ಸಿನಿಮಾದ ನಾಯಕ ನಟಿಯಾಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಗುರು ದೇಶಪಾಂಡೆ ಸರ್. ಹಾಗೆ ಅವರ ವೈಫ್ ಈಗಿನ ಹೊಸ ಹೆಸರಿದೆ, ಆದರೆ ನನಗೆ ಅವ್ರಿಗೆ ಗೊತ್ತಿರೋದು ಶಿಲ್ಪಾ ದೇಶಪಾಂಡೆ ಅಂತ ಹೇಳಿ. ನನಗೆ ಇವತ್ತಿಗೂ ನೆನಪಿದೆ, ಶಿಲ್ಪಾ ಅವ್ರನ್ನ ಇವತ್ತು ವೇದಿಕೆ ಮೇಲೆ ನೋಡಬೇಕಾದ್ರೆ ತುಂಬ ಖುಷಿಯಾಯಿತು. ಬಟ್ ಅದಕ್ಕಿಂತ ಮುಂಚೆ, ನಾನು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಬಹುಶಃ ಒಂದು ಫೋಟೋಶೂಟ್ ಮಾಡಬೇಕಾಗಿತ್ತು. ಆಗ ನನಗೆ ಹೇಗೆ ಪೋಸ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಯಾವ ಥರದ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಅವತ್ತು ಫೋಟೋಗ್ರಾಫರ್ ಆಗಿ ನಮ್ಮ ಗುರು ದೇಶಪಾಂಡೆ ಸರ್ ನನ್ನ ಫೋಟೋಗಳನ್ನ ಕ್ಲಿಕ್ ಮಾಡ್ತಿದ್ರೆ, ನನ್ನ ಮುಂಭಾಗದಲ್ಲಿ ನಿಂತು ಶಿಲ್ಪಾ ಅವರು ನನಗೆ ಹೇಗೆ ಪೋಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ನಿಜವಾಗ್ಲೂ ಶಿಲ್ಪಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮ್ಮನ್ನ ವೇದಿಕೆಯಲ್ಲಿ ಆ ಪಾತ್ರದ ನೋಡುವಾಗ ಇನ್ಫ್ಯಾಕ್ಟ್ ನನಗೆ ಗೂಸ್ ಬಂಪ್ಸ್ ಬರ್ತಿತ್ತು. ಆ್ಯಂಡ್ ಆ ಪಾತ್ರ ನಾನು ಮಾಡಬೇಕಿತ್ತು ಅಂದ್ರೆ ಜೆಲಸ್ ಕೂಡ ಆಗ್ತಿತ್ತು. ಅಷ್ಟು ಅದ್ಭುತವಾಗಿದೆ ಆ ಪಾತ್ರ ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್. ಸೊ ಅದಕ್ಕೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಪ್ಪಟ ಕನ್ನಡದ ಹೋರಾಟಗಾರ್ತಿಯ ಪಾತ್ರ. ಸೊ ಬಹುಶಃ ಗುರು ದೇಶಪಾಂಡೆ ಸರ್ ನನ್ನನ್ನು ಕಲಾವಿದೆಯಾಗಿ ಯೋಚನೆ ಮಾಡಿದ ತಕ್ಷಣ ಬಹುಶಃ ಪಾತ್ರವನ್ನು ನಮ್ಮ ಹುಡುಗಿ ನಾನು ಇಂಟ್ರೊಡ್ಯೂಸ್ ಮಾಡಿದಂಥ ಅಶ್ವಿನಿ ಕೈಯಲ್ಲಿ ಮಾಡಿಸ್ಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ನನ್ನನ್ನು ಕರೆದು ಆ ಪಾತ್ರವನ್ನು ಕೊಟ್ಟರು. ಹಾಗಾಗಿ ಬಹಳಷ್ಟು ಜನರ ಜೊತೆಯಲ್ಲಿ ನಾನು ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೂಡ ಕೊಟ್ಟರು. ಸೊ ಥ್ಯಾಂಕ್ಸ್ ಟು ದ ಕಪಲ್, ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ಥ್ಯಾಂಕ್ ಯು ಶಿಲ್ಪಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತು ಇಲ್ಲಿ ಬರೋದಕ್ಕೆ ಚಾನ್ಸು ಒಬ್ರು ಬಿಟಿ ಮಂಜುನಾಥ್ ಅಂತ ಜಿ ಸಿನಿಮಾ ಬಂದು ನನ್ನ ಸ್ವಂತ ಮನೆ ಇದೆ ಇದ್ರ ಹತ್ರ. ಜಿ ಸಿನಿಮಾ ನಾನು ಬೆಳೆದಂಥ ಜಾಗ. ಈ ಸಿನಿಮಾ ಬರೋಕ್ಕೆ ಮುಂಚೆ ಗುರು ಸರ್ ಪರಿಚಯ ಆಗಿ ಅವರೊಂದು ಮೂರ್ನಾಲ್ಕು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಇವಾಗ ಪೆಂಟಂಗಲ್ಲಿ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ನನಗೆ. ಅವ್ರು ಒಳ್ಳೆಯದಾಗಲಿ, ಜಿ ಅಕಾಡೆಮಿಗೂ ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಕನ್ನಡ ಪರ ಹೋರಾಟಗಾರರು ನಾವು ನಿಜವಾಗಿಯೂ ಕನ್ನಡ ವಿಚಾರದಲ್ಲಿ ಬಹಳಷ್ಟು ಕಳೆದ ನಾಲ್ಕೈದು ವರ್ಷಗಳಿಂದ ತಾವೆಲ್ಲರೂ ಫೇಸ್ಬುಕ್ಕಲ್ಲಿ ನೋಡ್ತಾನೆ ಇದ್ದೀರಾ. ಆ ಹೋರಾಟವನ್ನು ಮಾಡ್ಕೊಂಡು ಬರಬೇಕಾದ್ರೆ ಇರಲಿ, ಈ ಹೋರಾಟ ಸಿನಿಮಾದಲ್ಲಿ ಇನ್ನೊಂದಷ್ಟು ಜನರಿಗೆ ನಾವು ತಲುಪಬಹುದು, ನಮ್ಮ ವಿಚಾರಗಳು ಇನ್ನೊಂದಷ್ಟು ಜನರಿಗೆ ನಾವು ಮುಟ್ಟಿಸ್ಬೋದು ಅಂತ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಅವರು ಹೇಳಿದಾಗ ಖಂಡಿತ ಬರೋಣ ಸರ್, ಬಂದು ಮಾಡೋಣ ಅಂತ ಹೇಳಿ. ನನಗೆ ಐದು ಕತೆ ಇದು ಸಿನಿಮಾ ಈ ರೀತಿ ಇದೆ ಅಂತ ನನಗೆ ಈಗ ನಾನು ಕೂತ್ಕೊಂಡು ನೋಡ್ಬೇಕಾದ್ರೆ ಗೊತ್ತಾಗ್ತಾ ಇರೋದು ನನಗೆ ಈ ರೀತಿ ಅಂತ ಹೇಳಿ. ಒಂದು ಎರಡು ದಿನ ನಾನು ಶೂಟ್ ಮಾಡಿದ್ದು. ಸೊ ಶೂಟ್ ಅಲ್ಲಿ ತುಂಬಾ ಅಂದ್ರೆ ಏನೋ ಬಹಳ ವಿಭಿನ್ನವಾಗಿ ಕಾಣಿಸ್ತು. ಮೇಲಾಗಿ ಕಿಶೋರ್ ಸರ್ ಎದುರಿಗೆ ನಟನೆ ಮಾಡುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿತ್ತು. ಥ್ಯಾಂಕ್ ಯು ಸರ್, ಬಹಳ ಖುಷಿ ಆಯ್ತು. ಈಗಾಗಲೇ ಹಲವಾರು ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಈ ಚಿತ್ರದಲ್ಲಿ ಈ ಕಥೆಯನ್ನ ನೋಡಿದ್ಮೇಲೆ ನನಗೆ ಇನ್ನಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಏನಿರ್ಬೋದು ಈ ಕಥೆ ಒಳಗಡೆ, ಏನೋ ಬೇರೆ ತರ ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ಸಣ್ಣ
ಕುತೂಹಲ ನನ್ನನ್ನು ಕಾಡ್ತಾ ಇರೋದ್ರಿಂದ. ಸೊ ಪೆಂಟಗನ್ ಐದು ಕಥೆಗಳು, ಈ ಹಿಂದೆ ಪುಟ್ಟಣ ಕಣಗಳ ಒಂದು ಕಥಾ ಸಂಗಮ ಅಂತ ಹೇಳಿ ನಾವು ಎರಡು ಮೂರು ಕಥೆಗಳ ಒಂದು ಚಿತ್ರವನ್ನು ಈ ಹಿಂದೆ ನೋಡಿದ್ದು, ಅದಾದ್ಮೇಲೆ ಸಹಜವಾಗಿ ಇದೆ ಅನ್ಕೋತೀನಿ ಕನ್ನಡದಲ್ಲಿ ಐದು ಕಥೆಗಳನ್ನ ಹೊಂದಿರತಕ್ಕಂಥ ಚಿತ್ರ ಅಂತ ಹೇಳಿ. ನಾನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಎಲ್ಲಾ ಚಿತ್ರಗಳು ಬೇರೆ ಎಲ್ಲಾ ಚಿತ್ರಗಳು ಜಗತ್ತಿನ ಕಡೆ ನೋಡ್ತಾ ಇದ್ರೆ ಇಡೀ ಜಗತ್ತು ನಮ್ಮ ಕನ್ನಡ ಚಿತ್ರರಂಗದ ಕಡೆ ನೋಡ್ತಾ ಇದೆ. ಅದು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದಲ್ಲ ಒಂದು ದಿನ ಇಡೀ ಇಂಡಿಯಾ ರೂಲ್ ಮಾಡೋ ಅಂತ ಒಂದು ಇಂಡಸ್ಟ್ರಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೇಕು ಅಂತ ನನ್ನ ಆಶಯ. ಅದಕ್ಕೆ ಹೊಸ ಹೊಸ ನಿರ್ದೇಶಕರುಗಳು ಮತ್ತೆ ನೀವು ಈ ರೀತಿಯ ಕಲ್ಪನೆ ಒಂದಷ್ಟು ಆ ಕಥೆಗಳ ಮತ್ತೆ ಚಿತ್ರ ಮತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಬೇರೆ ಬೇರೆ ರೀತಿ ನಮ್ಗೆ ಅನಿಸ್ತಾ ಇದೆ. ಕಂಟೆಂಟ್ ಓರಿಯೆಂಟೆಡ್ ಆಗಿ ನೀವು ಚಿತ್ರಗಳನ್ನ ನೀವು ಮಾಡಿ ಇಡೀ ಬೇರೆ ಬೇರೆ ಇಂಡಸ್ಟ್ರಿ ಅಥವಾ ಇಡೀ ಜಗತ್ತಿಗೆ ನಾವೇನು ನಮ್ಮಲ್ಲೂ ಸಹ ಬಹಳ ಪ್ರತಿಭಾವಂತರಿದ್ದಾರೆ ಅನ್ನೋದನ್ನ ನಾವು ತೋರಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಪೆಂಟಗನ್ ಚಿತ್ರ ಮತ್ತೊಂದು ದೊಡ್ಡ ಮೈಲಿಗಳಾಗಲಿ ಕನ್ನಡ ಚಿತ್ರರಂಗದಲ್ಲಿ. ಎಲ್ಲಾ ಕನ್ನಡಿಗರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಬೆಂಬಲ ಸದಾ ನಮ್ಮ ಕನ್ನಡ ಚಿತ್ರಗಳ ಮೇಲಿರಲಿ, ಕನ್ನಡ ಯುವ ನಿರ್ದೇಶಕರುಗಳ ಮೇಲಿರಲಿ, ಯುವ ಕಲಾವಿದರ ಮೇಲಿರಲಿ, ಪ್ರತಿಯೊಬ್ಬರು ಚಲನಚಿತ್ರ ನೋಡಿ ಅಂತ ಹೇಳ್ತಾ ಎಲ್ಲೇ ಇರಿ ಹೇಗೆ ಇರಿ ಎಂದೆಂದಿಗೂ ಕನ್ನಡವನ್ನ ಮರೆಯದಿರಿ. ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಡಬ್ಬಿಂಗ್ ಅಲ್ಲಿ ಬೇರೆ ಬೇರೆ ಟೆಕ್ನಿಕ್ ಇಟ್ಕೊಂಡಿದ್ದಾರೆ. ಕೆಲವೊಂದ್ಸಲಿ ಸಿಂಕ್ ಆಗ್ಲಿಲ್ಲ ಅಂದ್ರೆ ಆಕೆ ಅದನ್ನ ಕ್ಲೀನ್ ಫುಲ್ ಸೀನ್ ಉರುಳಿಸ್ಬಿಡ್ತಾಳೆ, ಉರುಳ್ಬಿಟ್ಟು ಸೇಮ್ ಅದೇ ಟೆಂಪೋ ಹೆಂಗೆ ರಿಪೀಟ್ ಮಾಡ್ಬಿಡ್ತಾರೆ. ಗುರುದೇಶ್ ಪಾಂಡೆ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ಫಸ್ಟ್ ಫೋನ್ ಮಾಡಿ ಕರೀತಾರೆ ನನ್ನ ಒಂದು ಏನು ಏನು ವಿಷಯಗಳಲ್ಲ ಕರೀತಾರೆ. ಕರೆದ್ಬಿಟ್ಟು ಐದು ಜನ ನಿರ್ದೇಶಕರು ಐದು ಕಥೆಗಳು ಮಾಡಬೇಕು, ಅದು ಒಂದು ಕಥೆ ನಾವು ಎರಡೆರಡೂವರೆ ಗಂಟೆ ಸಿನಿಮಾ ಮಾಡೋ ಅಭ್ಯಾಸ, ಅದು ತುಂಬ ಭಯ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ನನಗೆ. ಏನು ಒಂದು 30 ನಿಮಿಷದಲ್ಲಿ ಒಂದು ಹಾಡು ಥರ ಮಾಡಬೇಕು ಸಿನಿಮಾ, ಒಂದು ಕಥೆನ 30 ನಿಮಿಷದಲ್ಲಿ ಹೇಳಬೇಕಂದ್ರೆ ದೊಡ್ಡ ಚಾಲೆಂಜ್ ಆಗಿತ್ತು. ಜೊತೆಗೆ ನನಗೆ ಕೊಟ್ಟಿದ್ದು ಬೇರೆ ಕಥೆಗಳಿಗಿಂತ ನನಗೆ ಒಂದು ರಿಲೀಫ್ ಮೂಡು ಅಂದರೆ ಒಂದು ಹ್ಯೂಮರ್ ಇಟ್ಕೊಂಡು ಸಬ್ಜೆಕ್ಟ್ ಮಾಡೋಕೆ ಹೇಳಿದರು, ಅದು ತುಂಬಾ ಚಾಲೆಂಜ್ ಆಗಿತ್ತು. ಥ್ಯಾಂಕ್ಸ್ ಗುರು ಸರ್. ಫಸ್ಟು ಥಾಟ್ ಅಂತ ಬಂದಿದ್ದು ಗುರು ಸರ್ ಹೇಳಿದ್ರು ನನಗೆ ಒಂದು ಗನ್ ಕೊಡ್ತೀನಿ ನಿನಗೆ, ಒಂದೇ ಒಂದು ಬುಲೆಟ್ ಕೊಡ್ತೀನಿ ಅಂದರು. ನಾನು ಅಂದ್ಕೊಂಡೆ ಒಂದು ಗನ್ ಕೊಟ್ಟು ಇಡ್ಗೆ ಒಂದು 5-6 ಬುಲೆಟ್ ಇರುತ್ತೆ ಶೂಟ್ ಮಾಡ್ಬೋದು, ಒಂದೇ ಒಂದು ಬುಲೆಟ್ ಕೊಟ್ಟರು ಅದ್ರಲ್ಲಿ ಶೂಟ್ ಮಾಡಬೇಕಿತ್ತು, ಅದು ಚಾಲೆಂಜ್ ಆಗಿತ್ತು. ಅಷ್ಟೇ ಕಥೆ ಬಗ್ಗೆ ಹೇಳೋದು. ಎಲ್ರಿಗೂ ನಮಸ್ಕಾರ, ಬಂದಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮತ್ತೆ ಸ್ವಲ್ಪ ಮಾತಾಡೋದಿಲ್ಲ, ಜಾಸ್ತಿ ಮಾತಾಡೋದಿದೆ ಇವತ್ತು. ಸ್ವಲ್ಪ ಪೆಂಟಗನ್ ಶುರು ಆಗಿದ್ದು 2020 ಲಾಕ್ಡೌನ್ ಅಲ್ಲಿ ಈ ತರದ ಒಂದು ಥಾಟ್ ನ ಮಾಡೋಣ ಅಂತ ಶುರು ಮಾಡಿದ್ವಿ. ಅದ್ರ ಬಗ್ಗೆ ಎಲ್ಲ ತುಂಬಾ ಮುಂಚೆ ಮಾತಾಡಿದ್ವಿ. 5 ಜನ ಡೈರೆಕ್ಟರು, ಅದರಲ್ಲಿ 4 ಜನ ಡೈರೆಕ್ಟರ್ಸ್ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಅಂದ್ಕೊಂಡಿದ್ದ ಒಂದು ಡ್ರೀಮ್ಗೆ, ನಾನು ಅಂದ್ಕೊಂಡಿದ್ದಂಥ ಒಂದು ಕನಸಿಗೆ ಅವರು 4 ಜನ ಬಂದು ಇದಕ್ಕೆ ಇನ್ವಾಲ್ವ್ ಆಗಿ ಅವ್ರ ಥಾಟ್ಸ್ಗಳನ್ನು ಮತ್ತು ಅವರ ತನನ ಹಾಕಿ ಅವರು 4 ಕಥೆಗಳನ್ನು ಮಾಡಿದ್ದಾರೆ. ಅವ್ರಿಗೆ ಮತ್ತೆ ಎಲ್ರಿಗೂ ಥ್ಯಾಂಕ್ಸು, 4 ಜನ ನಿರ್ದೇಶಕರಿಗೆ. ಜಿ ಸಿನಿಮಾಸ್ಗೆ ಬೆಂಬಲವಾಗಿ ನಿಂತಂಥ ನಮ್ಮ ಬಿ ಟಿ ಮಂಜುನಾಥ್ ಸರ್ಗೆ, ವಿವೇಕ್ ನಾಯ್ಡು ಅವ್ರಿಗೆ ಮತ್ತು ಸುಮಾ ಜಯಶಂಕರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಜಿ ಸಿನಿಮಾ ಶುರು ಆದದ್ದು ಅವರಿಂದಾನೆ, ಇಲ್ಲಿವರೆಗೂ ಹಂಗೆ ಅವ್ರ ಸಪೋರ್ಟು ಮತ್ತು ಅವರ ಒಂದು ಇದರಿಂದ ನಡ್ಕೊಂಡು ಬರ್ತಾ ಇದೆ, ಅವರಿಗೆ ಥ್ಯಾಂಕ್ಸ್. ಈ ಥಾಟ್ ಹುಟ್ಟಿದ್ದು ಸುಮಾರು ವರ್ಷಗಳ ಹಿಂದೆ ನನಗೆ ಇದೊಂದು ಥಾಟ್ ಇತ್ತು, ಇದನ್ನ ಫುಲ್ ಲೆಂತ್ ಸಿನಿಮಾ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. 2007-08 ನನ್ನ ವಾರಸ್ದಾರ ಮಾಡಿ ಆ ಟೈಮಲ್ಲಿ ಅನ್ಕೊಳ್ತಾ ಇದ್ದೆ ಈ ಥಾಟ್ನ ಸಿನಿಮಾ ಮಾಡಬೇಕು ಅನ್ನೋದು ಥಾಟ್ ಇತ್ತು. ಅದಾದ್ಮೇಲೆ ಇದು ಹಂಗೆ ಇತ್ತು. ಅವಾಗ ಈ ಥರದ ಒಂದು ಶಾರ್ಟ್ 5 ಕಥೆಗಳಲ್ಲಿ ಒಂದು ಕತೆ ನಾನು ಡೈರೆಕ್ಟ್ ಮಾಡ್ಬೇಕಂತ ಬಂದಾಗ ಇದನ್ನ ನಾನು ರಾಘು ಶಿವಮೊಗ್ಗ ಮತ್ತು ಶರಣು ಹುಲ್ಲೂರ್ ಇಬ್ಬರಿಗೂ ನನ್ನ ಕಥೆನ ನಾನು ಹೇಳಿದೆ ಅವ್ರಿಗೆ. ಈ ಥರದ ಒಂದು 5 ಕಥೆಗಳಲ್ಲಿ ಇದೊಂದು ಕಥೆನ ಮಾಡ್ಬೇಕು ಅಂತಿದ್ದೀವಿ ಅಂತಂದು ಅವರು ಮತ್ತು ನಮ್ಮ ಶ್ಯಾಮ್ ಪ್ರಸಾದ್ ಒಂದು 4-5 ಜನರದು ಕತೆ ನಾನು ಮಾಡಿಕೊಂಡೆ. ಸ್ಕ್ರೀನ್ ಪ್ಲೇಗೆ ಒಂದು 4-5 ಜನ ಇದನ್ನ ಆ್ಯಡಪ್ ಮಾಡಿ ಇದನ್ನ ಸ್ಕ್ರೀನ್ ಪ್ಲೇನ ಮಾಡಿದ್ದೀವಿ. ಅದರದ್ದು ಡೈಲಾಗನ್ನ 1 ವರ್ಷ ನಮ್ಮ ರಘು ನಿಳುವಳ್ಳಿ ಅವರು 1 ವರ್ಷ ಡೈಲಾಗ್ನ ಬರೆದಿದ್ದಾರೆ. ಇದರದ್ದು DOP ಆಗಿ ಅಭಿಲಾಷ್ ಮಾಡಿದ್ದಾರೆ. ಮ್ಯೂಸಿಕ್ನ ನಮ್ಮ
ಖತ್ರಿ ಮಣಿಕಂಠ ಸರ್ ಮಾಡಿದ್ದಾರೆ, ಅದಾದ್ಮೇಲೆ ಎಡಿಟರ್ ಬಂದ್ಬಿಟ್ಟು ವೆಂಕಿಯವರು ಮಾಡಿದ್ದಾರೆ. ಇದರಲ್ಲಿ ತಾರಣಗಣಕ್ಕೆ ಬಂದರೆ ನಾನು ಕಿಶೋರ್ ಸರ್ ಮೇನ್ ಲೀಡ್ ಮತ್ತು ಪೃಥ್ವಿ ಮೆಂಬರ್ ಮಾಡಿದ್ದಾರೆ. ಕಿಶೋರ್ ಸರ್ ಆಸ್ ಎ ಆಕ್ಟರ್ ಆಗಿ ಇಡೀ ಜಗತ್ತಿಗೆ ಇವತ್ತು ಮತ್ತು ಇಂಡಿಯಾ ಇವತ್ತು ಅವ್ರ ಎಲ್ಲ ಭಾಷೆಗಳಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ, ಮತ್ತು ಅವ್ರ ಸಿನಿಮಾಗಳನ್ನು ಅವ್ರನ್ನ ಎಲ್ಲರೂ ನೋಡಿದ್ದಾರೆ. ಅದು ಅದು ಗೊತ್ತಿರುವಂಥದ್ದೇ. ಆದರೆ ಅವರು ಆ್ಯಕ್ಟಿಂಗ್ ಬಗ್ಗೆ ನಾವೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರಿಗೆ ಒಂದು ಕಥೆಯ ರೂಪ ಮತ್ತು ಅವತ್ತಿನ ಸೀನ್ ಈ ಥರ ತೆಗಿತಾ ಇದ್ವಿ ಸರ್, ಈ ಥರ ಸೀನ್ ಇದೆ ಅಂತ ಒಂದು ಸಿನಿಮಾ ರೀಡಿಂಗ್ ಮಾಡ್ತೀವಿ ಬಿಗಿನಿಂಗಲ್ಲಿ. ಆ ಸಿನಿಮಾ ರೀಡಿಂಗ್ ಆದಮೇಲೆ ಅವ್ರ ಅನಿಸಿಕೆಗಳನ್ನು ಹಿಂಗಿಗೆ ಇರಲಿ ಮತ್ತು ಈ ಥರ ಕರೆಕ್ಷನ್ಸ್ ನೋಡ್ಬೋದಾ ನೋಡಿ ಅಂತ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳನ್ನು ಅವರು ಹೇಳ್ತಾರೆ. ಅದಾದ ಕರೆಕ್ಷನ್ಸ್ ಆದಮೇಲೆ ಶೂಟಿಂಗ್ ಸ್ಪಾಟಿಗೆ ಬಂದ ಆದಮೇಲೆ ಅವ್ರಿಗೆ ಹೇಳಿದಂಥ ಪಾತ್ರ ಮತ್ತು ಅದೇನು ಡೈಲಾಗ್ ಇರುತ್ತೆ ಆ ಸೀನ್ ಏನಿರುತ್ತೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಅವರೇ ನಮ್ಮ ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕೆ ಬೆಸ್ಟ್ ಆಗಿ ಅವರೇ ಕೊಡ್ತಾ ಹೋಗ್ತಾರೆ. ನಾವು ಹೆಚ್ಚು ಅವ್ರ ಹತ್ರ ಏನು ಶಾರ್ಟ್ ವೈಸು ಡೈಲಾಗ್ ವೈಸು ಹೆಚ್ಚು ಡಿಸ್ಕಷನ್ ಇರೋದಿಲ್ಲ. ನಾವು ಆ ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಅದು ನಾವೇನು ಅಂದ್ಕೊಂಡಿರ್ತೀವಿ ಅದು ಸ್ಕ್ರೀನ್ ಮೇಲೆ ಡಬಲ್ ಆಗಿ ಇರುತ್ತೆ. ಅದು ಅವ್ರು ಕೊಡುವಂಥ ಪ್ರತಿಯೊಂದು ಡೈಲಾಗ್ ಡೆಲಿವರಿ ಇರ್ಬೋದು ರಿಯಾಕ್ಷನ್ಸ್ ಇರ್ಬೋದು, ಇದು ಒಂದು ಸ್ವಲ್ಪ ಕತೆ ನೈಜವಾಗಿ ಇರುವಂತಹ ಪಾತ್ರಗಳಿಗೆ ಸಿಂಬಲ್ಕ್ಕಾಗಿ ಇದೆ. ಅಂದ್ರೆ ನಾನು ಇಷ್ಟು ವರ್ಷ ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದಲ್ಲಿ ಇರುವಂತ ಎಷ್ಟೋ ಪಾತ್ರಗಳು ನನಗೆ ಇನ್ಸ್ಪೈರ್ ಆಗಿದ್ದಾವೆ. ಒಂದು ಪಾತ್ರ ಇವ್ರದೇ ಸಿನಿಮಾ ಇವ್ರದೇ ಕ್ಯಾರೆಕ್ಟರ್ ಅಂತ ನಾನೇನು ಹೇಳಕ್ ಬರ್ತಾ ಇಲ್ಲ. ಆದ್ರೆ ತುಂಬಾ ಕ್ಯಾರೆಕ್ಟರ್ಗಳು ನನಗೆ ಇನ್ಸ್ಪೈರ್ ಆಗಿದ್ದಾರೆ. ಆ ಇನ್ಸ್ಪೈರ್ ಆಗಿರುವಂತ ಅಷ್ಟು ಪಾತ್ರಗಳನ್ನ ಈ ಪಾತ್ರದ ಮೂಲಕ ನಾನು ಹೇಳಕ್ಕೆ ಹೊರಟಿದ್ದೀನಿ. ಮತ್ತು ಪೃಥ್ವಿ ಎಂಬರು ಸಾಮಾನ್ಯ ಪ್ರಜೆಗಳಿಗೆ ಇರುವಂತ ಅಷ್ಟು ಕ್ವಶನ್ಗಳು ಅಷ್ಟು ಪ್ರಶ್ನೆಗಳು ಈ ಸಿನಿಮಾದಲ್ಲಿ ಅವ್ರ ಮೂಲಕ ಕೇಳಿಸೋ ಪ್ರಯತ್ನಗಳನ್ನ ಸಿನಿಮಾದಲ್ಲಿ ಮಾಡಿದ್ದೀವಿ. ಅದಕ್ಕೆ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದು ಸಿನಿಮಾದಲ್ಲಿ ಸಿಗುವ ಉತ್ತರ ಸಿಗುತ್ತೆ ನಿಮಗೆ. ಸುಮಾರು ಕ್ವಶನ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಸುಮಾರು ಪ್ರಶ್ನೆಗಳು ಸುಮಾರು ಹುಟ್ಕೊಂಡಿದ್ದಾವೆ ಇಲ್ಲಿ. ಆ ಪ್ರಶ್ನೆಗಳಿಗೆ ಉತ್ತರ ಸಿನಿಮಾದಲ್ಲಿದೆ. ಆದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಏನೆಲ್ಲ ಇರ್ಬೋದು ಅನ್ನೋದು ಸಿನಿಮಾ ರಿಲೀಸ್ ಆಗೋವರೆಗೂ ಚರ್ಚೆಗಳಾಗಲಿ ಅನ್ನೋದೇ ಈ ಟೀಸರ್ನ ಮುಖ್ಯವಾದ ಉದ್ದೇಶ. ನಮಗೆ ಆಗ್ಬೇಕು, ಚರ್ಚೆಗಳಾಗಬೇಕು. ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ತುಂಬಾ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಇದು ಒಂದು ವಿಷಯ ಇದೆ. ಸಾಕಷ್ಟು ಜನ ನಮ್ಮ ರೂಪೇಶ್ ರಾಜಣ್ಣ ಅವರು ಹೇಳಿರೋ ಪ್ರಕಾರ ನಾನು ಎಲ್ಲರೂ ಕರಪ್ಟೆಡ್ ಅಂತ ನಾನೇನು ಹೇಳಕ್ ಬರ್ತಾ ಇಲ್ಲ. ಹಂಗಂತ ಎಲ್ಲರೂ ಒಳ್ಳೆಯವರಂತೂ ನಾನೇನು ಹೇಳಕ್ ಬರಕಲ್ಲ. ಈ ಚಿತ್ರದಲ್ಲಿ ನನ್ನ ಪಾತ್ರದ ಮೂಲಕ ನಾನು ಹೇಳೋ ಪ್ರಯತ್ನ ಇಲ್ಲಿ ಮಾಡಿದ್ದೇನೆ. ಕರಪ್ಟ್ ಇರೋರು ಯೋಚನೆ ಮಾಡಿ, ಕರಪ್ಟ್ ಇಲ್ಲದೇ ಇರೋರು ಇದರದ್ದು ಬಗ್ಗೆ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಕರಪ್ಟ್ ಯಾರಿದ್ದಾರೆ ಅವರು ಮಾತ್ರ ಯೋಚನೆ ಮಾಡಿದ್ರೆ ಸಾಕು ಅಂತ ನನ್ನ ಪ್ರಕಾರ. ಸಿನಿಮಾ ಬಂದಾದ್ಮೇಲೆ ಅದಕ್ಕೆಲ್ಲದಕ್ಕೂ ಸರಿಯಾದಂತ ಉತ್ತರ ಕೊಡ್ತಾರೆ. ರೂಪೇಶ್ ರಾಜಣ್ಣ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದಾರೆ, ಅಶ್ವಿನಿ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದಾರೆ. ಹೆಚ್ಚು ಇನ್ನೂ ಡೀಟೇಲ್ ಆಗಿ ಸಿನಿಮಾ ಮುಗಿದ ಮೇಲೆ ಅವರ ಪಾತ್ರಗಳ ಬಗ್ಗೆ ಹೆಚ್ಚು ನಾವು ಮಾತಾಡೋಣ. ಇದು ಐದು ಕಥೆಗಳಿಗೆ ಥೀಮ್ ಮಾತ್ರ ಇದೆ, ಏನಂದ್ರೆ ಡೆತ್ ಅನ್ನೋದು ಒಂದು ಥೀಮ್ ಇದೆ. ಆ ಥೀಮ್ ಮೇಲೆ ಐದು ಕಥೆಗಳು ಬರುತ್ತೆ. ಆ ಡೆತ್ ಥೀಮ್ಗೆ ಸಿಂಬಾಲಿಕ್ ಆಗಿ ಕಾಗೆಗಳನ್ನ ಯೂಸ್ ಮಾಡಿದ್ದೀವಿ. ಆ ಕಾಗೆ ಏನಿದೆ ಅಂದ್ರೆ ಆ ಕಾಗೆ ಇಲ್ಲಿ ಐದು ಕಥೆಗಳನ್ನ ಒಂದು ಗುರ್ತು ಮಾಡ್ತಾ ಹೋಗ್ತಾ ಇರುತ್ತೆ. ಮತ್ತು ಅದು ಕಾಗೆ ಬಿಫೋರ್ ದ ಒಂದು ಡೆತ್ ಸಿಂಬಾಲಿಕ್ ಆಗಿ ಆ ಕಾಗೆ ಬರ್ತಾ ಹೋಗ್ತಾ ಇರುತ್ತೆ ಐದು ಕಥೆಗಳಲ್ಲಿ. ಕಾಗೆ ಇಡೀ ಐದು ಕಥೆಗಳನ್ನ ಜರ್ನಿ ಮಾಡಿಸ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಸಿಂಬಾಲಿಕ್ ಆಗಿ ನಾವು ಡೆತ್ ಅನ್ನ ಕಾಗೆ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಅಲ್ಲ, ನನಗೆ ಒಬ್ರು ಅನ್ನೋದು ಇನ್ಸ್ಪೈರಿಂಗ್ ಇಲ್ಲ. ನನಗೆ ಇಷ್ಟು ವರ್ಷಗಳಲ್ಲಿ ನಾನು ಸುಮಾರು ನೋಡ್ಕೊಂಡು ಬಂದಿದ್ದೀನಿ ಸಮಾಜದಲ್ಲಿ, ಸುಮಾರು ಜನ ನನಗೆ ಇನ್ಸ್ಪೈರಿಂಗ್ ಆಗಿ ಇದ್ದಾರೆ. ಮತ್ತು ಅಲ್ಲಲ್ಲಿ ಕೇಳಿರುವಂತಹ ವಿಷಯಗಳೆಲ್ಲ ನನ್ನ ಕಿವಿಗೆ ಬಿದ್ದಿರೋದು ಮತ್ತು ನಾನು ನೋಡಿರೋದು ಕೇಳಿಸ್ಕೊಂಡಿರೋದು ಓದಿರೋದು ಅಷ್ಟು ವಿಷಯಗಳನ್ನ ತೆಗೆದು ಸ್ಕ್ರೀನ್ ಒಳಗಡೆಗೆ ಹಾಕೋ ಪ್ರಯತ್ನ ಮಾಡಿ. ರಿಯಲ್ ಕ್ಯಾರೆಕ್ಟರ್ಗಳು ಅಲ್ಲಲ್ಲಲ್ಲೇ ಇರ್ಬೋದು ಅಂತ ಅನ್ಸುತ್ತೆ. ಇಲ್ಲ, ನನ್ನ ಕಥೆಯ ಒಳಗಡೆಗೆ ಬರುವಂತ ನಾನು ಹೇಳದಲ್ಲ, ಅದೇ ಕೇಳಿರುವಂತ ಸುದ್ದಿಗಳು. ನಿಮಗೆ ನೀವೆಲ್ಲರೂ ಎಷ್ಟು ಕನ್ನಡಿಗರಿದ್ದೀರಾ, ನೀವೆಲ್ಲರೂ ಈ ವಿಷಯಗಳನ್ನೆಲ್ಲಾನು ಫೇಸ್ ಮಾಡಿದ್ದೀರಾ. ಇಷ್ಟು ವಿಷಯಗಳು ನಿಮಗೂ ಗೊತ್ತಿದೆ, ಏನೇನೆಲ್ಲ ನಡೆದಿದೆ ಏನೇನೆಲ್ಲ ಆಗಿದೆ ಅನ್ನೋದು ಅಷ್ಟು ವಿಷಯಗಳು ನಿಮಗೂ ಗೊತ್ತಿದೆ. ಅದನ್ನ ಸ್ಕ್ರೀನ್ ಮೇಲೆ ಹೇಳೋ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಇಲ್ಲ, ನಾನೇನು ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ನಾನು ಒಬ್ಬ ನಿರ್ದೇಶಕನಾಗುವ ಮೊದಲು ನಾನು ಒಬ್ಬ ಕನ್ನಡಿಗ ಫಸ್ಟ್. ಓಕೆ, ನಾನು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದಿರೋನು, ನಾನು ಕನ್ನಡಿಗ. ನನ್ನ ರಾಜಾವಲಿ ಸಿನಿಮಾ ಇರ್ಬೋದು, ರುದ್ರಕಾಂಡ ಇರ್ಬೋದು, ಜಾನ್ ಜನಿ ಜನಾರ್ದನ್ ಇರ್ಬೋದು, ಇಷ್ಟು ಸಿನಿಮಾಗಳಲ್ಲಿ ಕನ್ನಡದ ಸಾಂಗ್ಗಳನ್ನ ಮತ್ತು ಕನ್ನಡ ಸಂಸ್ಕೃತಿನ ನಾನು ಹೇಳೋಕೆ ತುಂಬಾ ಪ್ರಯತ್ನ ಮಾಡಿದ್ದೀನಿ. ಅಂದ್ರೆ ನಾನು ಒಬ್ಬ ಕನ್ನಡಿಗನಾಗಿ ಕನ್ನಡ ಸಂಸ್ಕೃತಿ ಮೇಲೆ ಅಗಾಧವಾದಂತ ಪ್ರೀತಿ ನನಗಿದೆ. ಆದ್ರಿಂದ ನಾನು ಈ ಸಿನಿಮಾದಲ್ಲಿ ಹೇಳಕ್ ಹೊರಟಿರೋದು ಒಬ್ಬ ಸ್ವಚ್ಛ ಕನ್ನಡಿಗನ ಬಗ್ಗೆ ಅಲ್ಲ,
ಯಾರು ಕರೆಕ್ಟ್ ಅಂದಿದ್ದಾರೆ ಅವ್ರ ಬಗ್ಗೆ ಮಾತಾಡಕ್ಕೆ ಹೊರಟಿರೋದು ಅಷ್ಟೇ ನಾನು. ಅದರಿಂದ ಸ್ವಚ್ಛ ಕನ್ನಡಿಗ ಮತ್ತು ಒಳ್ಳೆ ಕನ್ನಡಿಗ ಹೋರಾಟಗಾರರು ಇದರ ಬಗ್ಗೆ ಏನು ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ನಾನು ಹೇಳಿಕೊಟ್ಟಿರೋದೇ ಬೇರೆ ವಿಷಯಗಳ ಬಗ್ಗೆ, ಅದರಿಂದ ಅಂಥವ್ರಿಗೆ ಹೋಗಿ ತಲುಪಿದ್ರೆ ಸಾಕು ಅನ್ಸುತ್ತೆ. ಇಲ್ಲ ನೀವು ಕನ್ನಡಿಗ ಅಂತ ಬಂದಾಗ ಮಾತ್ರ ಈ ಕ್ವಶನ್ ಯಾಕೆ ಹೇಳ್ತಾರೆ, ಒಬ್ಬ ಪೊಲೀಸ್ನ ಭ್ರಷ್ಟನಾಗಿ ತೋರಿಸ್ತೀವಿ, ಒಬ್ಬ ಲಾಯರ್ನ ಭ್ರಷ್ಟನಾಗಿ ತೋರಿಸ್ತೀವಿ, ಒಬ್ಬ ಪೊಲಿಟಿಷಿಯನ್ನ ಭ್ರಷ್ಟಾಗಿ ತೋರಿಸ್ತೀವಿ, ಅದನ್ನ ಯಾಕೆ ಕ್ವಶನ್ ಮಾಡೋದಿಲ್ಲ? ನೀವು ಕನ್ನಡಿಗನ ಅಂತ ತೋರಿಸಿದ ತಕ್ಷಣ ಕನ್ನಡಿಗನ ಬಗ್ಗೆ ಯಾಕೆ ಅಷ್ಟು ಕ್ವಶನ್? ಎಲ್ಲಾದರೂ ಇದೆ. ರೂಪೇಶ್ ರಾಜಣ್ಣ ಅವ್ರು ಏನು ಹೇಳಿದ್ದಾರೆ, ಎಲ್ಲಾ ಡಿಪಾರ್ಟ್ಮೆಂಟಲ್ಲೂ ಎಲ್ಲಾ ಕಡೆ ಭ್ರಷ್ಟ ಇದ್ದಾರೆ. ಆ ಭ್ರಷ್ಟ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ಒಳ್ಳೆಯವ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ. ನಾವು ಭ್ರಷ್ಟರ ಬಗ್ಗೆ ಮಾತಾಡ್ತಿದ್ವಿ, ಅದು ಎಲ್ಲಾ ಫೀಲ್ಡ್ ಅಲ್ಲೂ ಇದಾರೆ. ಆ ಫೀಲ್ಡ್ ಅಲ್ಲಿ ಇರೋರಿಗೆ ಬಗ್ಗೆ ಸಿನಿಮಾ ಮಾಡಿದ್ರು. ಒಬ್ಬ ಪೊಲೀಸ್ನ ಎಲ್ಲಾ ಸಿನಿಮಾದ್ರು ಒಳ್ಳೆಯವನಾಗೆ ತೋರಿಸಿರೋಲ್ಲ, ಕೆಟ್ಟ ಪೊಲೀಸ್ನಾಗೂ ತೋರಿಸಿದೀವಿ, ಕೆಟ್ಟ ಲಾಯರ್ನಾಗೂ ತೋರಿಸಿದೀವಿ, ಕೆಟ್ಟ ಅಧಿಕಾರಿಯಾಗಿ ತೋರಿಸಿದೀವಿ. ಅವಾಗೆಲ್ಲ ಈ ಕ್ವಶನ್ ಬರದೇ ಇರೋದು ಬರೀ ಒಬ್ಬ ಕನ್ನಡಿಗನ ತೋರಿಸ್ದಕ್ಕೆ ಯಾಕೆ ಈ ಕ್ವಶನ್? ಒಂದು ಇವರು ಹೇಳಿದ್ರು, ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋದು ಒಂದೊಂದು ರೀತಿ ಇರುತ್ತೆ. ಇವಾಗ ಅವರು ಕನ್ನಡ ಪರ ಹೋರಾಟಗಾರರು, ಅವರು ಬೆಳಗಾವಿ ಹೋಗಿ ಅದರ ಹೋರಾಟ ಮಾಡ್ತಾರೆ, ಅವ್ರು ಹೋರಾಟ ಮಾಡ್ತಾರೆ. ನಾನು ಫಿಲಮ್ ಮೇಕರ್, ಆಸ್ ಎ ಫಿಲಮ್ ಮೇಕರ್ ನನ್ನ ಕಡೆಯಿಂದ ನಾನು ಬೇರೆ ರೀತಿಯಾದಂತಹ ಹೋರಾಟ ನಾನು ಮಾಡ್ತೀನಿ. ನನ್ನ ಸಿನಿಮಾದಲ್ಲಿ ನನ್ನ ಕನ್ನಡ ಸಂಸ್ಕೃತಿನ ಮತ್ತು ಕನ್ನಡ ಪರವಾದಂತ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನನ್ನ ರೂಪದಲ್ಲಿ ನನಗೆ ಗೊತ್ತಿರೋ ಮಾಧ್ಯಮದ ಮೂಲಕ ನಾನು ಹೇಳೋ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೇನೋ ಮಾಡ್ತೀನಿ. ಸಿನಿಮಾದ ಮುಖಾಂತರ ಸರ್ ಯಾರ ಕಲ್ಪಿಟ್ಸ್ ಇದಾರೆ, ಯಾರ ಆ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾರೆ, ಕನ್ನಡದ ಹೆಸರು ಯಾರ ಆ ರೀತಿಯಾದ ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹಾಗಾಗಿ ನನಗೆ ಗೊತ್ತಿರೋದು ಬಹುಶಃ ಸರ್ ನೀವು ಮಾಡಿರುವಂತ ಸಿನಿಮಾ, ನಾವ್ ಯಾರೇ ಆಗಿರ್ಲಿ, ನಾವು ಬೇರೆ ಬೇರೆ ಸಂಘಟನೆಗಳಿಂದ ಬಂದಿರ್ಬೋದು, ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿರ್ಬೋದು, ಆದ್ರೂ ನಮ್ಮ ಕನ್ನಡ ನಮ್ಮ ಭಾಷೆ, ನಾವು ಕನ್ನಡಿಗರು ಅಂತ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಸರ್. ರೂಪೇಶ್ ರಾಜಣ್ಣ ಅವರಾಗಿರ್ಲಿ, ನಾನಾಗಿರ್ಲಿ, ಯಾವುದೇ ಸಂಘಟನೆ ಅವರಾಗಿರ್ಲಿ, ನಾವೆಲ್ಲರೂ ಕೂಡ ಒಂದೇನೆ. ಹಾಗಾಗಿ ಇವತ್ತು ನಾನು ಹೇಳುವಂಥದ್ದು ಒಂದೇ, ಇವತ್ತು ನೀವು ಸಿನಿಮಾ ತೆರೆ ಮೇಲೆ ತರ್ತೀರಾ, ಅದ್ರಲ್ಲಿ ಒಂದು ಮೆಸೇಜ್ ಇದೆ ಅನ್ನೋದು ನನ್ನ ಒಂದು ಭಾವನೆ. ಯಾಕೆಂತಂದ್ರೆ ನಿಮ್ಮ ಒಂದು ಇದರಿಂದ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಂದ ನಾನು ಬಂದಿರೋದ್ರಿಂದ ನನ್ಗೆ ಗೊತ್ತಿದೆ, ನಿಮ್ಮ ವರ್ಕಿಂಗ್ ಪ್ಯಾಟರ್ನ್ ಗೊತ್ತಿದೆ. ಬಹುಶಃ ಈ ಒಂದು ಮೆಸೇಜ್ ಮುಖಾಂತರ ನೀವು ಕೊಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ನಿಂತ್ಕೋತೀವಿ. ಈಗ ಇದು ಬರೀ ನಾನು ಟೀಸರ್ ಅಲ್ಲಿ ಮಾತ್ರ ಬಿಟ್ಟಿದ್ದೀನಿ, ಇದಕ್ಕೆ ಒಂದು ಉತ್ತರವನ್ನ ಕೂಡ ನಾನು ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾಗಿ ಆ ಉತ್ತರವನ್ನ ನಾವು ಕೂಡ ನೋಡೋಣ ಅಂತ ಹೇಳಿ ನಾನು ಕೂಡ ತಮ್ಮಲ್ಲಿ ನಾನು ಕೂಡ ಹೇಳ್ತೀನಿ ರೂಪೇಶ್ ರಾಜಣ್ಣ ಅವರೇ. ಬಹುಶಃ ಆ ತರದ ಒಂದು ಮೆಸೇಜ್ ಅಲ್ಲಿ ಇಲ್ಲ ಅಂತ ಆದ್ರೆ ಸಮಾಜಕ್ಕೆ ಇದು ಬೇರೆ ರೀತಿಯಾದಂತ ಒಂದು ಮೆಸೇಜ್ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕೂಡ ಗುರು ಸರ್. ಹಾಗಾಗಿ ಆ ಉತ್ತರವನ್ನ ನೀವು ಕೊಡ್ತೀರಾ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಸೊ ಈಗ ಇಲ್ಲಿ ಪ್ರಶ್ನೆ ಎದ್ದಿದೆ, ಉತ್ತರ ಗೊತ್ತಿಲ್ಲ. ಉತ್ತರ ಬಂದಾಗ ಕಾದು ನೋಡಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತೀವಿ. ಇದು ಯಾವ್ದೇ ಕಾರಣಕ್ಕೂ ನಾನು ಹಿಂದೆ ಸರಿ ಅಂತ ಮಾತಾಡಿಲ್ಲ. ನಾನು ಒಬ್ಬ ಕನ್ನಡಿಗ, ಅದರಿಂದ ಈ ಟೀಸರ್ ಏನಿದೆ ಅದನ್ನ ನೀವು ಇವಾಗ ನೋಡಿ ಮತ್ತೆ ಈ ತರ ಚರ್ಚೆಗಳು ಆಗ್ಬೇಕಂತಾನೆ ಈ ಟೀಸರ್ ಬಿಟ್ಟಿರೋದು. ನಾನು ಮಾತಾಡ್ತಾ ಇರೋದು ಮತ್ತೆ ಪದೇ ಪದೇ ಹೇಳ್ತಾ ಇರೋದು, ಈ ಸಿನಿಮಾ ಮೂಲಕ ಬರೀ ಅವನು ಕ್ವಶನ್ ಮಾತ್ರ ಕೇಳಿದಾನೆ, ಅದಕ್ಕೆ ಆನ್ಸರ್ ಅನ್ನ ಹೇಳಬೇಕಾಗಿರುವಂತ ವ್ಯಕ್ತಿಯ ಆನ್ಸರ್ಗಳು ಇದ್ರಲ್ಲಿ ಇಲ್ಲ ಅಲ್ವಾ? ಇವಾಗ ಅವ್ನು ಕ್ವಶನ್ ಕೇಳಿದಾನೆ, ಹೌದಾ? ಅದಕ್ಕೆ ಆನ್ಸರ್ ಇನ್ನು ಕೊಡ್ಬೇಕಲ್ವ ನಾವು? ಅದನ್ನ ಸಿನಿಮಾದಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ, ಇಲ್ಲಿ ಚರ್ಚೆ ಮಾಡ್ತಾ ಹೋದ್ರೆ ಚರ್ಚೆ ಇವತ್ತೆಲ್ಲ ಹೋಗ್ತಾ ಇರುತ್ತೆ. ಯಾಕಂದ್ರೆ ಒಬ್ಬ ಕ್ರಿಯೇಟರ್ ಆಗಿ ನಾನ್ ಕರೆಕ್ಟ್ ಅಂತ ಇವ್ರು ನಿಂತ್ಕೊಳ್ತಾರೆ, ಕನ್ನಡ ಪರ ಹೋರಾಟಗಾರರಾಗಿ ನಾವು ಕರೆಕ್ಟ್ ಅಂತ ಇವ್ರು ನಿಂತ್ಕೊಳ್ತಾರೆ. ಹಾಗಾಗಿ ಇದನ್ನ ಇಲ್ಲಿಗೆ ನಿಲ್ಸೋಣ. ಸಿನಿಮಾದಲ್ಲಿ ನಿಜವಾಗ್ಲೂ ಆನ್ಸರ್ ಇದೆ. ನಾವು ಕನ್ನಡಿಗರಾಗಿ ಕನ್ನಡದ ವ್ಯಕ್ತಿತ್ವಗಳನ್ನ, ಕನ್ನಡಕ್ಕೋಸ್ಕರ ಹೋರಾಡೋವರನ್ನ ಯಾವತ್ತೂ ಕೆಳಗೆ ಹಾಕಲ್ಲ. ಇಷ್ಟು ಭರವಸೆ ನಾನು ಕೊಡ್ತಾ ಇದ್ದೀನಿ. ನಂಬಿ, ಸಿನಿಮಾ ನೋಡಿ, ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗಾಗಿ ಪ್ರೋಗ್ರಾಮ್ ಮುಂದುವರ್ಸೋಣ. ಇವಾಗ ತುಂಬ ಥ್ಯಾಂಕ್ಸ್ ನಿಮಗೂ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ತುಂಬ ಚೆನ್ನಾಗಿ ಆಡಿದ್ರಿ ಅಶ್ವಿನಿ ನೋಡಿದ್ರೆ. ಅಶ್ವಿನಿ, ಸೊ ಅಶ್ವಿನಿ ಅವ್ರಿಗೂ ತುಂಬ ಧನ್ಯವಾದ ಬಂದಿದ್ದಕ್ಕೆ. ಪ್ರೋಗ್ರಾಮ್ನ ಮುಂದುವರ್ಸೋಣ. ಅಲ್ಲ, ನಾ ಬಿಗ್ ಬಾಸ್ ಅಲ್ಲಿ ನಾನಿದ್ರು ನನಗೆ ಕನ್ನಡವೇ ಬಿಗ್ ಬಾಸ್ ಮೇಡಮ್, ಅದಕ್ಕೆ ಹೇಳಿದೆ ಅಷ್ಟೇ. ಅಲ್ಲ ಮೇಡಮ್, ನಿಮ್ಮನ್ನ ನಾನು ಎಲ್ಲೂ ನೋಡ್ಲಿ, ಈಗ ನೋಡಿದೆ ಅಂತ ಹೇಳಿದೆ ನಾನು. ದಯವಿಟ್ಟು ನೀವು ಹಂಗ ತಿಳ್ಕೊಬೇಡಿ, ನಿಮ್ ನೋಡ್ ನಾನು ನೋಡಿಲ್ದೇ ಇರೋರು ನಾನು ಎಲ್ಲಿ ನೋಡಿದ್ದೀನಿ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಕ್ಷಮಿಸಿ ನನ್ನನ್ನ. ಅಲ್ಲ, ನನಗೆ ನಿಮ್ಮ ನೋಡದೆ ಇರೋದ್ರಿಂದ ನಿಮ್ಮ ನೋಡಿಲ್ಲ ಅಂತ ಹೇಳಿದೆ ಹೊರತು ಬೇರೆ ಇನ್ನೇನೋ. ದಯವಿಟ್ಟು ಆತರ ತಿಳ್ಕೊಳಕ್ ಹೋಗ್ಬೇಡಿ. ಥ್ಯಾಂಕ್ ಯು. ಈಗ ಮೇಡಮ್ ಅವರು ಅವ್ರ ಹೈಕಮಾಂಡ್ ಭರವಸೆ ಕೊಟ್ಟಿರೋದ್ರಿಂದ ನಾವು ನೋಡೋಣ ಒಂದು ಪಾಸಿಟಿವ್ ಆದ್ರೆ. ಕನ್ನಡ ಹೋರಾಟಗಾರರ ಬಗ್ಗೆ ನಾವು ಆ ರೀತಿ ಏನು ಮಾಡಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಚಿತ್ರಗಳ ಬಿಡುಗಡೆ ಆದ್ಮೇಲೆ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದೀವಿ. ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ, ಈ
ವಿಷಯ ಚರ್ಚೆ ಆಗಿ ಅಂತಾನೆ ಸಿನಿಮಾ ಮಾಡಿದ್ದೆ ನಾನು. ಈ ವಿಷಯ ಚರ್ಚೆ ಆಗಲಿ ಅಂತಾನೆ ಈ ಸಿನಿಮಾ ಉದ್ದೇಶ. ಅಂದ್ರೆ ನೀವು ಕನ್ನಡ ಪರ ಹೋರಾಟಗಾರರಾಗಿ ನಿಮಗೆ ಆಕ್ಚುಲಿ ಏನಿದೆ ಅಂದ್ರೆ ನಾವು ಯಾರು ತಪ್ಪು ಮಾಡಿಲ್ಲ ಅಂತ ನಿಮಗಿದೆ, ನಿಮಗಿದೆ. ಆದ್ರೆ ಸೊಸೈಟಿಯಲ್ಲಿ ಮತ್ತು ಸೊಸೈಟಿಯಲ್ಲಿ ಅನುಭವಿಸ್ತಾ ಇರೋರಿಗೆ ಏನಿದೆ ಅನ್ನೋದು ವಿಷಯ ಗೊತ್ತಿದೆ. ಓಕೆ, ನಂದೇ ಒಂದು ಇನ್ಸಿಡೆಂಟ್ ಅಶ್ವಿನಿ ಅವರಿಗೆ ನಾನು ಒಂದ್ಸತಿ ಹೇಳಿದೆ, ನಮ್ಮ ಆಫೀಸ್ಗೆ ಹುಡ್ಕೊಂಡು ಬಂದಿರು ನನಗೆ, ನಾ ಆ ಇನ್ಸಿಡೆಂಟ್ ನ ಅಶ್ವಿನಿ ಅವರಿಗೆ ಹೇಳಿದೆ, ಅಶ್ವಿನಿ ಅವರೇ ಅದನ್ನ ಸಾಲ್ವ್ ಮಾಡಿದವರು. ಆ ತರ ನೀವು ಇಲ್ವೇ ಇಲ್ಲ ಅನ್ನೋದು ನೀವ್ ಹೇಳ್ಬೋದು, ಯಾಕಂದ್ರೆ ನೀವು ಅದೇ ಸಂಘದಲ್ಲಿ ಇರೋದ್ರಿಂದ ನೀವು ಕನ್ನಡ ಪರ ಹೋರಾಟಗಾರರಾಗಿದ್ದ ನೀವು ಆ ತರದವ್ರು ಯಾರು ಇಲ್ವೇ ಇಲ್ಲ. ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ನನ್ನ ಪಾಯಿಂಟ್ ಇರ್ಬೋದು ಒಂದ್ ಮೊದ್ಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ಅಲ್ಲ, ಅದೇ ಒಂದ್ ಪರ್ಸೆಂಟ್ ಅಂತ ಅನ್ಕೊಂಡು ಈ ಪಿಕ್ಚರ್ ನಿಮ್ಗೆ ಯಾರೋ ಬಂದಿದ್ದಾರೆ ಅಂದ್ರಲ್ವಾ, ಅವ್ರನ್ನೇ ಹಾಕಿ ನನ್ ಪಾಯಿಂಟ್ ಇಲ್ಲ ಸರ್ ಹಾಕಿ, ಅದು ಒಬ್ಬ ಬಯೋಪಿಕ್ ಅಲ್ಲ, ಇದು ಬಯೋಪಿಕ್ ಅಲ್ಲ, ಇದು ಬಯೋಪಿಕ್ ಅಲ್ಲ, ಇದು ಬಯೋಪಿಕ್ ಅಲ್ಲ. ಒಬ್ಬರು ಪರವಾಗಿ ಒಬ್ರು ಸಿನಿಮಾ ಮಾಡ್ತಾ ಇರೋ ಬಯೋಪಿಕ್ ಅಲ್ಲ, ಇದು ಬೇರೆ ಕತೆ ಇದೆ, ರೂಪನೇ ಬೇರೆ ಇದೆ ಇದು. ಆದ್ರಿಂದ ಈ ಸಿನಿಮಾ ನೋಡಿದ ಮೇಲೆ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ. ಥ್ಯಾಂಕ್ ಯು, ಜೈ ಕರ್ನಾಟಕ. ಧನ್ಯವಾದಗಳು ಮಾಧ್ಯಮದವರೇ. ಥ್ಯಾಂಕ್ ಯು. ಗ್ರೂಪ್ ಫೋಟೋ ಬೇಕಾ? ಉತ್ತರ ಸಿಕ್ಕದ ಮೇಲೆ ನೋಡ, ಯಾಕಂದ್ರೆ ಇವ್ರು ಹೇಳ್ತಾ ಇದಾರೆ ಏನು ಅಂತಂದ್ರೆ ಇಲ್ಲಿ ಪ್ರಶ್ನೆ ಆಗಿದೆ, ಉತ್ತರ ಇನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಈಗ ಇವತ್ತು ರಿಲೀಸ್ ಆದ್ರೆ ನಾಳೆ ಎಲ್ಲರೂ ನೋಡೇ ನೋಡ್ತಾರೆ. ಅಲ್ಲ ಅಲ್ಲ, ಅವಾಗ ನಾವು ಮಾತಾಡ್ತೀವಿ ಅಂದ್ಬಿಟ್ಟು ಬಿಡಲ್ಲ ಅಂತಂದಲ್ಲ, ಈಗ ಹೊರಗಡೆ ಬಂದ ಮೇಲೆ ಮಾತಾಡೋರು ಮಾತಾಡ ಇರ್ತಾರೆ. ಓಕೆ ದನ್, ಓಕೆ ಡನ್ ಡನ್, ಹೇಳಿ ಮೇಡಮ್. ಎಲ್ಲರಲ್ಲೂ ಕೂಡ ನಾನು ಕ್ಷಮೆಯನ್ನ ಕೇಳ್ತೀನಿ, ಯಾಕಂತಂದ್ರೆ ಬಹುಶಃ ಇಲ್ಲಿ ನಾವು ಬಂದಿದ್ದೆ ಬೇರೆ ವಿಚಾರಕ್ಕೋಸ್ಕರ, ಆದ್ರೆ ಇಲ್ಲಿ ವಿಚಾರ ಚರ್ಚೆ ಆಗಿದ್ದೆ ಬೇರೆ. ಆದ್ರೂ ಎರಡೇ ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಪರ ಹೋರಾಟಗಾರರು ಈ ತರದ ವಿಚಾರ ಆದಾಗ ನಮಗೆಲ್ಲೋ ಒಂದ್ ಕಡೆ ಅದು ಮನಸ್ಸಿಗೆ ತುಂಬಾ ನಾಟ್ದಾಗ ಅಲ್ಲಿ ಎದ್ದು ನಾವು ಪ್ರಶ್ನೆ ಮಾಡುವಂತದ್ದು ನಮ್ಮ ಗುಣ. ಹಾಗಾಗಿ ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ನಿಂತು ಮಾತಾಡಿ. ಒಂದು ಎರಡನೇದು, ನಾವು ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದಾಗ ಬಹುಶಃ ನಮ್ಮನ್ನು ಕೂಡ ಇಡೀ ಕರ್ನಾಟಕದ ಜನತೆ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಆ ಒಂದು ಮುನ್ನೆಚ್ಚರಿಕೆಯಿಂದ, ಆ ಒಂದು ಇದರಿಂದ, ಆ ಒಂದು ಆಲೋಚನೆಯಿಂದ, ದೂರಾಲೋಚನೆಯಿಂದ ನಾವಿಲ್ಲಿ ಬಂದು ವೇದಿಕೆ ಮೇಲೆ ನಿಂತು ನನ್ನ ಗುರುಗಳಾದ ಗುರು ದೇಶಪಾಂಡೆ ಸರ್ ಅವ್ರನ್ನ ನಾನು ಇಷ್ಟೊತ್ತು ನಾನು ಕೇಳಿದ ಅದೇನೇ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂತಂದ್ರೆ ನಾನು ಮತ್ತೆ ಇವತ್ತು ರೂಪೇಶ್ ರಾಜಣ್ಣ ಅವರು ಈ ಒಂದು ವಿಚಾರವನ್ನ ಚರ್ಚೆ ಮಾಡದೇ ಇದ್ರು ಕೂಡ ನಾಳೆ ದಿನ ಟೀಸರ್ ನೀವು ಹೊರಗಡೆ ಬಿಟ್ಟಾಗ ಪ್ರಾಮಾಣಿಕವಾಗಿ ಕನ್ನಡದ ಕೆಲಸವನ್ನ ಮಾಡ್ತಾ ಇರುವಂತ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರರಿಗೆ ಇದು ನಾಟುತ್ತೆ. ಹಾಗಾಗಿ ನಾವಿಲ್ಲಿ ಈ ಸಿನಿಮಾದಲ್ಲಿ ನಾವು ಕೂಡ ಒಂದು ಭಾಗ ಆಗಿರೋದ್ರಿಂದ ಕೇಳುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ನಾವು ಬಂದ್ರೆ ಹೊರತಾಗಿ ಬೇರೆ ಯಾವುದು ಈ ಒಂದು ಕಾರ್ಯಕ್ರಮವನ್ನ ಹಾಳು ಮಾಡ್ಬೇಕು ಅಥವಾ ನಿಮ್ಮ ಮನಸ್ಸಿಗೆ ಎಲ್ಲೋ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನಮಗ್ ಖಂಡಿತವಾಗ್ಲೂ ಇಲ್ಲ. ಆದ್ರೂ ಮತ್ತೊಮ್ಮೆ ನಾನು ಈ ಒಂದು ಸಿನಿಮಾದಲ್ಲಿ ಈ ಒಂದು ಪಾತ್ರವನ್ನ ಸೃಷ್ಟಿ ಮಾಡಿ ನನಗಾಗ್ಲಿ ರೂಪೇಶ್ ರಾಜಣ್ಣ ಅವ್ರಿಗಾಗ್ಲಿ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನೀವು ಸೃಷ್ಟಿ ಮಾಡ್ಕೊಟ್ಟಿದ್ದೀರ. ಕನ್ನಡದ ಶಾಲ್ ಅನ್ನ ನಾವು ಹೆಗಲ್ ಮೇಲೆ ಹಾಕೊಂಡು ಒಂದು ಪಾತ್ರವನ್ನ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಅಷ್ಟೇ ಸಂತೋಷ ಆಗುತ್ತೆ ಸರ್. ಹಾಗಾಗಿ ಅದಕ್ಕೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ದಯಮಾಡಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಕಾರ್ಯಕ್ರಮನ ದಯಮಾಡಿ ಮುಂದುವರಿಸಿ. ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಒಂದು ಕಡೆ ಸರ್ ಹೇಳ್ದಾಗೆ ಇಲ್ಲ ಇದಕ್ಕೆ ಉತ್ತರವನ್ನ ನಾನು ಕೊಡ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡ್ತಾ ಇದಾರೆ, ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀನಿ ಸರ್. ಈ ಸಿನಿಮಾಗ್ ಒಳ್ಳೇದಾಗ್ಲಿ, ಗುರು ಸರ್ ಒಳ್ಳೇದಾಗ್ಲಿ, ಆ ದಂಪತಿಗೆ ಒಳ್ಳೇದಾಗ್ಲಿ, ಜಿ ಅಕಾಡೆಮಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೂಡ ತುಂಬಾ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು, ಕೇವಲ ಚರ್ಚೆ ಅಷ್ಟೇ. ಧನ್ಯವಾದಗಳು ಸರ್, ಗುರು ದೇಶಪಾಂಡೆ. ಥ್ಯಾಂಕ್ ಯು, ಧನ್ಯವಾದಗಳು ಅಶ್ವಿನಿಯವರಿಗೂ ಮತ್ತು ರೂಪೇಶ್ ರಾಜಣ್ಣ ಅವರಿಗೂ. ಅವರು ನಮ್ಮ ಸಿನಿಮಾದ ಪಾರ್ಟ್ ಆಫ್ ದ ಸಿನಿಮಾ ಇದ್ದಾರೆ, ಅದರಿಂದ ಅವರಿಬ್ಬರಿಗೂ ಒಂದು ಸಿನಿಮಾ ತೋರಿಸೋದ್ರಲ್ಲಿ ನಮ್ದೇನು ತಪ್ಪೇನಿಲ್ಲ. ಅವರು ಯಾವಾಗ ಬಿಡುವಾಗ್ತಾರೆ ಅವಾಗ ಅವರಿಬ್ಬರು ಸಿನಿಮಾನ ಬಂದು ನೋಡಲಿ, ಯಾಕೆಂದರೆ ಪಾರ್ಟ್ ಆಫ್ ದಿ ಸಿನಿಮಾ ಆಗಿರೋದ್ರಿಂದ ಅವರು ನೆಕ್ಸ್ಟು ಸಿನಿಮಾದ ಬಗ್ಗೆ ಎಲ್ಲಾದರೂ ಚರ್ಚೆ ಮಾಡಬೇಕು ಆದಾಗ ಅವರು ಸಿನಿಮಾ ನೋಡಿದರೆ ಅದು ಒಳ್ಳೆಯದು. ಅವ್ರು ಯಾವಾಗ ಬಿಡುವಾಗ್ತಾರೆ ಅವರಿಬ್ಬರು ಬಂದು ಸಿನಿಮಾನ ನೋಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಇನ್ನೂ ತಡ ಮಾಡಿದೆ. ಕಿಶೋರ್ ಸರ್, ಒಬ್ಬ ಸಿನಿಮಾ ಪಾತ್ರಧಾರಿಯಾಗಿ ಸಿನಿಮಾ ಪಾತ್ರದ ಬಗ್ಗೆ ಒಂದೆರಡು ಮಾತು. ನಮಸ್ಕಾರ, ಪರವಾಗಿದೆ, ಕ್ಷಮೆ ಇರಲಿ. ಚರ್ಚೆ ಕೂಡ ಆಗಿತ್ತು. ಗುರು ದೇಶಪಾಂಡೆ ಅವರು ಹೇಳಿದ ಹಾಗೆ ಇದೊಂದು ಟೀಸರಿ ಮೋಸ್ಟ್ಲಿ ಕನ್ನಡದಲ್ಲಿ ಕೆಣಕು ನೋಟ ಅಂತ ಹೇಳೋದು. ಸೊ ಕೆಣಕು ಅಷ್ಟು ಕಣ್ತೆ ಆಗಿದೆ. ಪ್ರಶ್ನೆಗಳನ್ನ
ಎಲ್ಲ ಸಿನಿಮಾಗಳು ಅದೇ ಕೆಲಸ ಮಾಡಬೇಕು, ಒಂದಷ್ಟು ಪ್ರಶ್ನೆಗಳಂತ ಪ್ರೇಕ್ಷಕರ ಮನಸ್ಸನ್ನು ಕಾಣಬೇಕು, ಆವಾಗಲೇ ಆ ಸಿನಿಮಾ ಕಂಪ್ಲೀಟ್ ಆಗೋದಂತ ನನ್ನ ನಂಬಿಕೆ. ಒಂದು ಒಂದು ಕಾನ್ವರ್ಸೇಷನ್ ಡೈಲಾಗ್ ಅಂತ ಹೇಳ್ತಾರಲ್ಲ, ಸೊ ಸಂಭಾಷಣೆ ಆಗಬೇಕು ಪ್ರೇಕ್ಷಕರ ಮತ್ತು ಸಿನಿಮಾ ಬೇಕಾಗುತ್ತೆ, ಅದು ಇಲ್ಲಿ ಶುರುವಾಗಿದೆ ಅಂತ ನನ್ನ ನಂಬಿಕೆ. ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ಸಿನಿಮಾದಲ್ಲಿ. ಇವೊಂದು ಪಾತ್ರ ಇನ್ನೊಂದು ಪಾತ್ರದ ಬಗ್ಗೆ ಆರೋಪ ಮಾಡ್ತಾ ಇದೆ, ಆರೋಪಕ್ಕೆ ಅವನೇನು ಕೊಡ್ತಾನೆ, ಅವನು ಇದ್ದಂಥ ಸಂದರ್ಭಗಳು ಇದೆ ಸಿನಿಮಾ ಕತೆ. ಇದು ಸಿನಿಮಾ, ಸೊ ಸಿನಿಮಾ ಆಗುವ ಒಂದು ಪ್ರಕ್ರಿಯೆ ಇದೆಲ್ಲ, ಅದರಲ್ಲಿ ಇನ್ನೊಂದು ಹಂತ ಅಷ್ಟೇ, ಟೀಸರ್ ರಿಲೀಸ್ ಒಂದು ಹಂತ, ಸಿನಿಮಾ ಮಾರ್ಕೆಟಿಂಗಲ್ಲಿ ಒಂದು ಹಂತ. ಇವತ್ತು ಸಿನಿಮಾ ಮಾರ್ಕೆಟಿಂಗ್ನಲ್ಲಿ ನಾವು ಹೆಚ್ಚು ಕಡಿಮೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಬೆಳೆದಿದ್ದೀವಿ, ಎರಡು ಮೂರು ಸಿನಿಮಾಗಳ ಅದ್ಭುತವಾಗಿ ತೊಗೊಂಡು ಹೋಗಿ ಆಡಿಯನ್ಸ್ ತಲುಪಿಸಿದ್ದೀವಿ. ಒಂದು ಫ್ರೆಶ್ ಅಟೆಂಪ್ಟ್ ಆಗ್ತಾ ಇದೆ ಇದರಲ್ಲಿ, ಇವರು ದೊಡ್ಡ ಶ್ರಮ ಇದೆ, ಐದು ಸಿನಿಮಾಗಳ ಶ್ರಮ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡ್ತಾರೆ, ದೊಡ್ಡ ಶ್ರಮ. ಆ ಶ್ರಮ ಖಂಡಿತ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಈ ಸಿನಿಮಾ ಮೊದಲು ಬಂದಾಗ ನನಗೆ ತುಂಬ ಇದಾಗಿದ್ದು ಅಂದರೆ, ಅದಕ್ಕೆ ಮುಂಚೆ ಶೂಟ್ ಆಗೋಗಿತ್ತು, ಅದು ಟ್ರೈಲರ್ ಅಂದರೆ ಪೋಸ್ಟರ್ಗಳು ರಿಲೀಸ್ ಆಗ್ತಾ ಇತ್ತು. ಆ ಪೋಸ್ಟರ್ ತುಂಬ ಖುಷಿ ಪಡ್ತು, ಇವಾಗಲೂ ಆವಾಗಲಿಂದ ಕೂತ್ಕೊಂಡು ನಾನು ಆ ಪೋಸ್ಟರ್ನೇ ನೋಡ್ತಾ ಇದ್ದೆ, ಬೇಕಾದಷ್ಟೇ ಪೋಸ್ಟರ್ ನೋಡೋದಕ್ಕೆ ಬೇಕಾದಷ್ಟೇ, ಆ ಪೋಸ್ಟರ್ ಸಿಕ್ಕಾಪಟ್ಟೆ ಕಾಣುತ್ತೆ ನಾನು. ಸೊ ಈ ಸಿನಿಮಾದ ಟೀಸರ್ ಸಿನಿಮಾ ಅಂದರೆ ಈ ಪುಟ್ಟ ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಪುಟ್ಟ ಭಾಗದ ಟೀಸರ್ ನೀವೆಲ್ಲ ನೋಡಿದ್ದೀರಿ. ಇಲ್ಲಿ ಸುಮಾರು ಪ್ರಶ್ನೆಗಳು ಕೊಟ್ಕೊಂಡಿವೆ, ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ಜೊತೆಗೆ ಅವರು ಆವಾಗ ಬಗ್ಗೆ ಹೇಳ್ತಾ ಇದ್ರು, ಕನ್ನಡ ಪರ ಹೋರಾಟ ಅನ್ನೋದು ಕನ್ನಡ ಮಾತಾಡುವ ಒಬ್ಬನು ಒಂದು ಹಂತದಲ್ಲಿ ಅವನವನ ಮಟ್ಟಿಗೆ ಒಂದು ಹೋರಾಟ ನಡೆಸಿದ್ರು ಕನ್ನಡಿಗರು ಅನ್ನೋದೊಂದು. ಜೊತೆಗೆ ಕನ್ನಡ, ನಾವು ಕನ್ನಡಿಗರಾಗೋದಕ್ಕಿಂತ ಮುಂಚೆ ನಾನು ಮೊದಲು ಮನುಷ್ಯನಾಗಬೇಕು ಅನ್ನೋದನ್ನು ನನಗೆ, ಮನುಷ್ಯನಾದರೂ ಕನ್ನಡದವನಾಗೇ ಆಗ್ತಾನೆ. ಜೊತೆಗೆ ಕನ್ನಡ ನನ್ನ ಮನುಷ್ಯನಾದ್ಮೇಲೆ ಕನ್ನಡ ನನ್ನ ಅಸ್ಮಿತೆ, ನನ್ನ ಐಡೆಂಟಿಟಿ. ನಾನು ಅಂತ ಏನು ಹೇಳ್ತೀನಿ, ನಾನು ಕನ್ನಡ. ಸೊ ನಾನು ಕನ್ನಡ ಪರ ಹೋರಾಟಕಾರನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಏನಾಗಿದ್ದೀನಿ, ನನ್ನೊಳಗಡೆ ಏನೆಲ್ಲ ಸೇರ್ಕೊಂಡಿದ್ದೆ ನಾನು, ಅದು ಕನ್ನಡ. ಸೊ ಕನ್ನಡ ಅಂದರೆ ಏನು, ಎಲ್ಲನೂ ನನ್ನೊಳಗಡೆ ಸೇರ್ಕೊಂಡಿದ್ದೆ. ಸೊ ನಾನು ಕನ್ನಡ ಆಗಿ ಕನ್ನಡಕ್ಕೆ ಅಥವಾ ಕನ್ನಡ ಪರ ಹೋರಾಟಗಾರರಿಗೆ ಅವಮಾನ ಅನ್ನೋ ಕೆಲಸ ಖಂಡಿತ ಆಗಲ್ಲ. ಸೊ ಇದರ ಟೈಟಲ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ, ಅದನ್ನು ಟೈಟಲ್ ಡಿಸೈನ್ ಕೂಡ ತುಂಬ ಖುಷಿ ಅನಿಸುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾದ ಭಾಗ ಆಗುವಾಗ ಅಷ್ಟು ಹೆಮ್ಮೆ ಇದೆ ನನಗೆ. ಇನ್ನೊಂದು ತುಂಬ ಮುಖ್ಯ ಅಟ್ರಾಕ್ಷನ್ ಅನಿಸಿದ್ದು ಅಂತಂದರೆ, ಇದರಲ್ಲಿ ಅವರ ಅಕಾಡೆಮಿಯ ಸ್ಟೂಡೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಸುಮಾರು ಸುಮಾರು ಜನ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸುಮಾರು ಜನ ಇದರಲ್ಲಿ ಎಲ್ಲದರಲ್ಲೂ ಎಲ್ಲ ಭಾಗಗಳಲ್ಲೂ ತೊಡ್ಕೊಂಡಿದ್ದಾರೆ ಅಂತ, ಅದು ತುಂಬ ಖುಷಿ ಅನಿಸ್ತು. ನಮ್ಮ ಅಂದರೆ ಸಿನಿಮಾದಲ್ಲಿ ಇದ್ದವರ ಆಗಲೇ ಇಲ್ಲಿ ಕಾಲೂರು ಊರಿರುವಂಥವರ ಕೆಲಸ ಅಂತಂದರೆ, ನಾವು ಏನೆಲ್ಲ ಗಳಿಸಿದೀವೋ ಇದನ್ನು ಹಂಚಿ ಹೋಗೋದು, ನಮ್ಮ ಮುಂದಿನ ಪೀಳಿಗೆಗೆ ಹಂಚಿ ಹೋಗೋದು. ಸೊ ಈ ಹೊಸ ಪೀಳಿಗೆಗಳು ಬರ್ತಾರೆ ಇದೆ ಒಂದು ವರ್ಷ ವರ್ಷ ಒಂದಷ್ಟು ಆಸೆ ಕೊಡ್ತೀನಿ ಅಂತ, ಆ ಪೀಳಿಗೆಗೆ ಹಚ್ಚಿ ಹೋಗುವಂಥ ಕೆಲಸ ನಾವು ಇದು ಮಾಡ್ತೀವಿ. ಅದು ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ. ಈ ಕತೆ ಕೂಡ ನನಗೆ ತುಂಬ ಇಷ್ಟ ಅನಿಸುತ್ತೆ, ಅಭಿಷೇಕ ಚರ್ಚೆ ಆಗ್ತಾ ಇದ್ದೀನಿ. ಯಾಕೆಂದರೆ ಈಗ ಒಬ್ಬ ಮನುಷ್ಯ ಅಂದರೆ ಅವ್ರ ಬಗ್ಗೆ ಹಲವಾರು ಒಪಿನಿಯನ್ಗಳು ಹೊರಗಡೆ ಇತ್ತು, ಜನ ಏನು ಅಂದ್ಕೊಳ್ತಾರೆ ಅನ್ನೋದು ಅದು ನನ್ನ ಹಿಡಿತದಲ್ಲಿ ಇರೋದು. ಈಗ ಈ ಪಾತ್ರವಾಗಿ ನಾನು ಮಾತಾಡಿದ್ರೆ ನನ್ನ ಬಗ್ಗೆ ಏನು ಅನ್ಕೋತಾರೆ, ಜನ ಏನು ಅನ್ಕೋತಾರೆ ಅದರ ಬಗ್ಗೆ ಏನೋ, ಅದ್ರ ಮೇಲೆ ನನ್ನ ಹಿಡಿತ ಏನು ಹೇಳೋದು. ಸೊ ಅವ್ರು ಏನು ಬೇಕಾದ್ರು ಅಂದ್ಕೊಳ್ತಾ ಹೋಗ್ಬೋದು, ಎಲ್ಲವನ್ನೂ ಕ್ಲಿಯರ್ ಮಾಡಿದ್ರಂತೆ ಇಲ್ಲ, ಸುಮಾರು ಪ್ರಶ್ನೆಗಳು ಪ್ರಶ್ನೆಗಳಾಗಿ ಹಾಗೆ ಉಳಿದೋಗ್ಬಿಡ್ತೀವಿ, ಅದು ಕೊಡ್ಲಿಕ್ಕಂತೆ ಹಾಗೆ ಕೂಡ ಇರ್ಬೋದು. ಜೊತೆಗೆ ಇವೊಂದು ಇಂಟ್ರೆಸ್ಟಿಂಗ್ ವಿಷಯ ಸೇರಿದ್ರೆ, ಕಾಗೆಯನ್ನ ಯಾಕೆ ಬಳಸ್ತೀವಿ ಅಂದರೆ, ಸಾವು ಸಾವಿನ ನಂತರದ ಬದುಕು, ಸಾವು ಜೀವನ ಕೊನೆ ಮಾಡಲ್ಲ, ಸಾವು ಜೀವನ ಮಾಡ್ತಾ ಸಂಬಂಧಗಳು, ಸಾವು ಅಂದ್ರೆ ಸಂಬಂಧಗಳ ಮೂಲಕ ಜೀವನ ಹಾಗೆ ಮುಂದುವರಿತಾ ಇರೋದು ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯ. ಅದು ನೀವು ಈ ಪಾರ್ಟ್ ನನಗೆ ಯಾಕಂದ್ರೆ ಈ ಪಾರ್ಟ್ ಮಾತ್ರ ಕತೆ ಗೊತ್ತು, ಈ ಪಾರ್ಟ್ ನ ಆ ದೃಷ್ಟಿಕೋನದಿಂದ ನೋಡಿದ್ರೆ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಒಬ್ಬ ಕನ್ನಡ ಪರ ಹೋರಾಟಗಾರ ಅವ್ರಿಗೆ ಒಂದೊಂದು ಪಾಸ್ಟ್ ಇರುತ್ತೆ, ಅಂದ್ರೆ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಅಥವಾ ಯಾವುದೋ ಒಂದು ಹೋರಾಟ ಅಂತ. ಈಗ ಒಂದು ನಾನು ಒಂದು ಜೀವನದ ದಾರಿಯನ್ನ ಈಗ ಸ್ವೀಕರಿಸಿ ಬರ್ತಾ ಇದ್ದೀನಿ ಅಂತಂದ್ರೆ, ನಾನು ಈ ಜೀವನದ ಹಾದಿಯನ್ನು ಸ್ವೀಕರಿಸೋದಕ್ಕೆ ತೆಗೆದುಕೊಳ್ಳೋದಕ್ಕೆ ನಾನು ಇಂದಿಷ್ಟೇ ಯೋಗ್ಯತೆ ಇರಬೇಕು ಅನ್ನೋ ಯಾವ ರೂಲ್ಸು ಇಲ್ಲ. ಯಾರು ಯಾವಾಗ ಬೇಕಾದ್ರೂ ಬದಲಾಗ್ತಾ ಹೋಗ್ಬೋದು, ಸಂದರ್ಭಗಳಿಗೆ ತಕ್ಕ ಹಾಗೆ ಅವನ ಮೇಲಿನ ಪ್ರಭಾವಗಳಿಗೆ ತಕ್ಕ ಹಾಗೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಬದಲಾಗ್ತಾ ಹೋಗ್ಬೋದು. ಇದರಲ್ಲಿ ಒಬ್ಬ ವ್ಯಕ್ತಿ ಅದೊಂದು ಒಂದು ಪಾಸ್ಟ್ ಅಂತ ಹೋಗ್ತದೆ, ಅವರು ಕನ್ನಡ ಪರ ಹೋರಾಟಗಾರರಾಗಿ ಮುಂಚಿನಲ್ಲಿದ್ದಾರೆ, ಒಂದು ಲೀಡರ್ ಆಗಿ ನಿಂತ್ಕೊಂಡಿದ್ದಾರೆ, ಅದನ್ನ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಕೂಡ ಬಂದಿದ್ದಾರೆ. ಆದರೆ ಪೂರ್ತಿ ಸಮಾಜ ಅವನ ಬೇರೆ ಕಣ್ಣಿಂದ ನೋಡ್ತಾ ಇದೆ, ಅವನ ಅವರ ಅವನ ಪಾಸ್ ಏನಿತ್ತು ಅದನ್ನೇ ಇಟ್ಕೊಂಡು ಅವನು ಜಡ್ಜ್ ಮಾಡ್ತಾ ಬಂದಿದೆ. ಇದರಲ್ಲಿ ಆ ಪಾತ್ರ ನೋಡಿದ್ರ ಆ ಪಾತ್ರ ಹುಡುಗನ ಪಾತ್ರ ಕೂಡ ಅವನ ಆ ರೀತಿಯಲ್ಲಿ ಜಡ್ಜ್ ಮಾಡ್ತಾ ಬಂದಿದೆ, ಅವನು ನಿಜವಾಗ್ಲೂ ಅದ ಅಲ್ವಾ ಅನ್ನೋದು ಸಿನಿಮಾ ಕತೆ. ಅದನ್ನೆಲ್ಲ ನಾವೀಗ ಪೂರ್ತಿ ಹೇಳಲಿಕ್ಕಾಗಲ್ಲ, ಟೀಸರ್ ಇತ್ತು ಇನ್ನು ಟ್ರೈಲರ್ ಕೂಡ ಬಂತು. ಸೊ ಹೀಗೆ ಸುಮಾರು ಸುಮಾರು ಆಯಾಮ ಇತ್ತು ಈ ಪಾತ್ರಕ್ಕೆ, ಈ ಕಥೆಗೆ ಸುಮಾರು ಆಯಾಮ ಇತ್ತು.
ಹೋಪ್ಫುಲಿ ನಾವು ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂತ ನಾನು ಅನ್ಕೊಳ್ತೇನೆ. ಸೊ ಆ ನಂಬಿಕೆ ನನಗಿದೆ, ನಿಮ್ಗೆ ಎಲ್ಲರೂ ಇಷ್ಟ ಆಗುತ್ತೆ.